ಹಾಯ್ ರೀ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿ ಆಂಜನೇಯ ಸರ್ ಮಾತಾಡ್ತಾ ಇರೋದು ನಿನ್ನೆ ಕ್ಲಾಸಲ್ಲಿ ಎಫ್ ಡಿ ಎ ಕೆ ಡಿಪಾರ್ಟ್ಮೆಂಟ್ ನಡೆಸಿದಂಥ ಎಫ್ ಡಿ ಕ್ವಶನ್ ಪೇಪರ್ ಮೆಂಟಲ್ ಅಬಿಟಿನೂ ಸಾಲ್ವ್ ರೀ ನಿನ್ನೆ ಪ್ರಶ್ನೆ ಪತ್ರಿಕಲ್ಲಿ ಹನ್ನೊಂದು ಮೆಂಟಲ್ಬಿಟಿ ಕ್ವಶನ್ಸ್ ಬಿದ್ದಿದ್ದು ಹನ್ನೊಂದು ಕ್ವಶನ್ಸ್ ನೋಡಿದ್ದೀವಿ ಆದರೂ ಯಾರಿಗೇನು ಡೌಟ್ಸ್ ಇಲ್ಲ ಹನ್ನೊಂದು ಕನ್ನೊಂದು ತೆಗಿಬೋದು ಆರಾಮಾಗಿ ಇವತ್ತಿನ ಎಫ್ ಡಿ ಎ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಕ್ವಶನ್ ಪೇಪರಲ್ಲಿ ಟೋಟಲ್ ಒಟ್ಟು ಹದಿನಾಲ್ಕು ಮೆಂಟಲ್ಬಿಟಿ ಕ್ವಶನ್ಸ್ ಬಿದ್ದಿದ್ದಾವೆ ರೀ ಆ ಹದಿನಾಲ್ಕು ಮೆಂಟಾಲಬಿಟಿ ಕ್ವಶನ್ಸ್ ಯಾವ ರೀತಿ ಇದಾವೆ ಆಲ್ಮೋಸ್ಟ್ ಈಸಿನೇ ಇದಾವೆ ರೀ ಎಲ್ಲವೂ ಈಸಿನದಾವೆ ಆರಾಮಾಗಿ ನೀವು ಔಟ್ ಆಫ್ ಔಟ್ ಮಾಡ್ಬೋದು ಸೊ ಅವು ಅವೆಲ್ಲ ಕ್ವೆಶನ್ಸ್ ಯಾವ ರೀತಿ ಇದಾವಂತ ಒಂದೊಂದು ಕ್ವಶನ್ಸ್ ನೋಡ್ಕೊತ ಹೋಗೋಣ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸಿಗೊತೆ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಇವಾಗ ಒಂದೊಂದು ಕ್ವೆಶನ್ಸ್ ನೋಡ್ಕೊತ ಹೋಗಿಬಿಡೋಣ ಏನು ರೀ ಇಂದ ದಕ್ಷಿಣದ ಕಡೆಗೆ ಇಪ್ಪತ್ತೈದು ಮೀಟ್ರ್ ನಡೆದು ನಂತರ ಅವನ ಬಲಕ್ಕೆ ತಿರುಗಿ ಮೂವತ್ತು ಮೀಟ್ರ್ ನಡೆಯುತ್ತಾನೆ ನಂತರ ಅವನ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ನಡೆಯುತ್ತಾನೆ ಪುನಃ ಅವನು ತನ್ನ ಎಡಕ್ಕೆ ತಿರುಗುತ್ತಾನೆ ಮತ್ತು ಮೂವತ್ತು ಮೀಟರ್ ನಡೆಯುತ್ತಾನೆ ಈಗ ಅವನು ತನ್ನ ಪ್ರಾರಂಭದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಅಂದರೆ ಇದರ ಅಲ್ಟಿಮೇಟ್ಲಿ ಇದರ ಅರ್ಥ ಏನು ಗೊತ್ತಾರೆ ದಿಕ್ಕುಗಳ ಆಧಾರದ ಮೇಲೆ ಇಂದರ್ ದಕ್ಷಿಣದ ಕಡೆಗೆ ಇಲ್ಲಿ ನಿಂತಿರ್ತಾನೆ ರೀ ಇಲ್ಲಿಂದ ದಕ್ಷಿಣ ಅಂದ್ರೆ ನಿಮ್ಗೆ ಫಸ್ಟ್ ಆಫ್ ಆಲ್ ದಿಕ್ಕುಗಳು ಗೊತ್ತಿರಬೇಕು ರೀ ಯಾವ್ಯಾವ ದಿಕ್ಕು ಯಾವ ಕಡೆ ಬರುತ್ತಾ ಅಂತ ದಿಕ್ಕುಗಳ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಇದನ್ನು ಆನ್ಸರ್ ಆಗಂಗಿಲ್ಲ ಇದಕ್ಕೆ ಯಾವ್ದಿಕ್ಕ ರೀ ಉತ್ತರ ದಿಕ್ಕ ಇದಕ್ಕೆ ಯಾವ್ದಿಕ್ಕ ಅಂತಂದ್ರೆ ದಕ್ಷಿಣ ದಿಕ್ಕ ಇದಕ್ಕೆ ಪಶ್ಚಿಮ ಅಂತಾರೆ ಇದಕ್ಕೆ ಯಾವ್ದಿಕ್ಕಂತಾರ ಪೂರ್ವ ಅಂತಾರ ಇದಕ್ಕೆ ಈಶಾನ್ಯ ಅಂತಾರೆ ಇದಕ್ಕೆ ವಾಯುವ್ಯ ಇದು ನೈಋತ್ಯ ಇದು ಆಗ್ನೇಯ ಇದು ನಮ್ಮ ದಿಕ್ಕು ಅವ ದಕ್ಷಿಣದ ಕಡೆಗೆ ಇಪ್ಪತ್ತೈದು ಮೀಟ್ರ್ ನಡೆದಂದ್ರೆ ಇಲ್ಲಿಂದ ಹಿಡಿದು ದಕ್ಷಿಣದ ಕಡೆಗೆ ಅಂದರೆ ದಕ್ಷಿಣದ ಕಡೆಗೆ ಅಂದ್ರೆ ಈ ಕಡೆ ಎಷ್ಟು ಮೀಟ್ರ್ ಬರ್ತಾನ್ರಿ ಇಪ್ಪತ್ತೈದು ಮೀಟ್ರ್ ನಡೆದು ನಂತರ ಅವನ ಬಲಕ್ಕೆ ತಿರುಗುತ್ತಾನೆ ಅಂದರೆ ಈ ಕಡೆ ಬರ್ತಿರ್ತಾನೆ ಬಲ ಅಂದರೆ ಯಾವ ಕಡೆ ಈ ಕಡೆ ಆಗ್ತೈತಿ ಅವನು ಬಲಕ್ಕೆ ತಿರುಗಿ ಮೂವತ್ತು ಮೀಟ್ರ್ ನಡೆಯುತ್ತಾನೆ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ತರ್ಟಿ ಮೀಟ್ರ್ ನಡೆಯುತ್ತಾನೆ ನಂತರ ಅವನ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟ್ರ್ ತಾನೆ ಇಲ್ಲಿ ಹೋಗ್ತಿರ್ತಾನೆ ಎಡಕ್ಕೆ ತಿರುಗ್ತಾನಂತ ಎಡಕ್ಕೆ ತಿರುಗಿ ಅಂದರೆ ಎಡ ಅಂದರೆ ಈ ಕಡೆ ಆಗ್ತೈತಿ ಈ ಕಡೆ ಎಷ್ಟು ಬರ್ತಾನ್ರೆವ ಈ ಕಡೆ ಇಪ್ಪತ್ತು ಮೀಟ್ರ್ ನಡೆಯುತ್ತಾನೆ ಪುನಃ ಅವನು ತನ್ನ ಎಡಕ್ಕೆ ತಿರುಗುತ್ತಾನೆ ಮತ್ತು ಇಲ್ಲಿ ಬಂದು ಮತ್ತೆ ತನ್ನ ಎಡ ಎಡ ಅಂದರೆ ಯಾವ ಕಡೆ ಆಗ್ತೈತಿ ಈ ಕಡೆ ಆಗ್ತೈತೆ ಮತ್ತು ಎಡಕ್ಕೆ ತಿರುಗಿ ಮತ್ತೆ ಎಷ್ಟು ಮೀಟ್ರ್ ಅಂದ್ರೆ ಮೂವತ್ತು ಮೀಟ್ರ್ ನಿಮ್ಮ ಒಂದು ನೆನಪಿರಲಿ ಇಲ್ಲಿ ಮೂವತ್ತು ಮೀಟ್ರ್ ಐತೆ ಅಂದರೆ ಇಲ್ಲಿಂದ್ರೆ ವಾಪಸ್ ಸ್ಟೇಟ್ ಹೊಂಟಿರಂದ್ರೆ ಇಲ್ಲಿ ಮೂವತ್ತು ಮೀಟ್ರ್ ಇಲ್ಲಿಗೆ ನಿಂದರ್ಸ್ಬೇಕು ಅದನ್ನು ಸೊ ಇಲ್ಲಿಗೆ ಮೂವತ್ತು ಮೀಟ್ರ್ ಬರ್ತಾನೆ ಸೊ ಇದು ಮೂವತ್ತು ಮೀಟ್ರ್ ಅಲ್ಟಿಮೇಟ್ಲಿ ಅವ್ನು ಕ್ವೆಶನ್ ಏನು ಕೇಳಿದ ಈಗ ಅವನು ತನ್ನ ಪ್ರಾರಂಭದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ತನ್ನ ಪ್ರಾರಂಭದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತಂದ್ರೆ ಪ್ರಾರಂಭದ ಸ್ಥಾನ ಇಲ್ಲೈತಿ ಇಲ್ಲೈತೆ ಇದು ಪ್ರಾರಂಭದ ಸ್ಥಾನ ರೀ ಇಲ್ಲಿಂದ ಅವ್ನು ಎಷ್ಟು ದೂರದಾನ ಅಂದ್ರೆ ಇಲ್ಲಿಗೆ ಬಂದಿತ್ತಾನ ಅವ್ನು ಎಷ್ಟು ದೂರದಲ್ಲಿ ಅಂತ ಕೇಳಿದಾರ ಏ ಹೆಂಗೆ ಅಂದ್ರೆ ಅಲ್ಟಿಮೇಟ್ಲಿ ಅಲ್ಲಿಂದ ಹಿಡಿದು ಇಲ್ಲಿ ಇದನ್ನು ಇದು ಡಿಸ್ಟೆನ್ಸ್ ಕೌಂಟ್ ಮಾಡೇ ಹೇಳ್ಬೇಕು ನಾನು ರೀ ಇಲ್ಲಿಂದ ಇಲ್ಲಿ ತಗ ಟ್ವೆಂಟಿ ಫೈವ್ ಪ್ಲಸ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಮುಟ್ಟದ ನಿಮ್ಗೆ ಗೊತ್ತಿಲ್ಲ ಬಟ್ ಇದೇಟ್ ಲೈನ ಈ ಐತೆ ನೋಡಿರಿ ಅಂದರೆ ಇದರ ಅರ್ಥ ಇಲ್ಲಿ ಎಷ್ಟು ಲೆಂತ್ ಇರುತ್ತೆ ನೋಡಿರಿ ಇಲ್ಲಿ ಅಷ್ಟೇ ಲೆಂತ್ ಇರುತ್ತೆ ಇದು ಇಪ್ಪತ್ತು ಮೀಟ್ರ್ ಐತೆ ಇದು ಇಪ್ಪತ್ತು ಮೀಟ್ರ್ ಇದ್ದೇ ಇರತ್ತೆ ಸೊ ಅವನು ಇಲ್ಲಿಗೆ ಬಂದಿತ್ತಾನಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿತ್ತನಕಂದ್ರೆ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಅಂದರೆ ಟ್ವೆಂಟಿ ಫೈವ್ ಮೀಟರ್ ಪ್ಲಸ್ ಟ್ವೆಂಟಿ ಮೀಟರ್ ಅಂತಂದ್ರೆ ಟೋಟಲ್ ಆಫ್ ಫಾರ್ಟಿ ಫೈವ್ ಮೀಟ್ರ್ ಪ್ರಾರಂಭ ಸ್ಥಳ ಅಂದ್ರೆ ಅಂತರ್ ಸೊ ಇದ್ರ ಆನ್ಸರ್ ಯಾವುದಾಗ್ತೈತಪ್ಪ ಅಂದ್ರೆ ಫೋರ್ಟಿ ಫೈವ್ ಮೀಟ್ರ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಂಗೆ ಸೊ ಐ ತಿಂಕ್ ಎಲ್ಲರಿಗೆ ಕ್ಲಿಯರ್ ಆಯ್ತು ಅಂತಂದ್ರೆ ಫಾರ್ಟಿ ಫೈವ್ ಮೀಟ್ರ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಒಂದು ವೇಳೆ ಇಪ್ಪತ್ತ್ಮೂರನೇ ಫೆಬ್ರವರಿ ಎರಡು ಸಾವಿರದ ಎಂಟರಂದು ಶನಿವಾರವಾಗಿದ್ದರೆ ಅದೇ ವರ್ಷದ ಮೂರನೇ ನವೆಂಬರ್ ಯಾವಾರ ಆಗ್ತೈತಿ ಅಂತ ಕೇಳ್ಯಾರ ಅಂದರೆ ಏನಂದಾರೆ ಅವರು ಎರಡು ಸಾವಿರದ ಎಂಟು ಪೆಬ್ರವರಿ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತ್ಮೂರು ಇದಕ್ಕೆ ಯಾವಾರು ಅವ ಶನಿವಾರ ಅಂತ ಕೊಟ್ಟಿದ್ದಾನೆ ಹಾಗೆ ಯಾವಾರು ಕೇಳ್ಯನ್ರಿ ಅದೇ ವರ್ಷದ ಮೂರನೇ ನವೆಂಬರ್ ಅಂದರೆ ಫೆಬ್ರವರಿ ಅಂತ ಹೇಳಿದ್ರೆ ನವೆಂಬರ್ಗೆ ಹೋಗ್ಬೇಕು ನಾನು ಫೆಬ್ರವರಿ ನವೆಂಬರ್ ಅಂದ್ರೆ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇಲ್ಲಿವರೆಗೂ ಬರಬೇಕು ನಾ ಕರೆಕ್ಟಾ ರೀ ಇಲ್ಲಿವರೆಗೂ ಬರಬೇಕು ನವೆಂಬರ್ ತನಕ ಅಂದ್ರೆ ನವೆಂಬರ್ ಎಷ್ಟನೇ ತಾರೀಕಿನ ತನಕ ಬರಬೇಕು ರೀ ನಾನು ಮೂರನೇ ತಾರೀಕಿನವರೆಗೂ ನಾನು ಬರಬೇಕು ನವೆಂಬರ್ ಮೂರನೇ ತಾರೀಕಿನವರೆಗೂ ಬರ್ರಿ ಹಾಗಿದ್ರೆ ನೋಡಿರಿ ಹೆಂಗಿದ್ರೆ ಇಲ್ಲೇ ಫೆಬ್ರವರಿ ಈ ಎರಡು ಸಾವಿರದ ಎಂಟು ಅನ್ನೋದು ಏನು ಹೇಳಿ ಇದು ಫಸ್ಟ್ ಆಫ್ ಆಲ್ ನಿಮ್ಗೆ ಅಧಿಕ ವರ್ಷ ಸಾಮಾನ್ಯ ವರ್ಷ ಗೊತ್ತಿರಬೇಕು ಎರಡು ಸಾವಿರದ ಎಂಟು ಅನ್ನೋದು ಅಧಿಕ ವರ್ಷ ಅಧಿಕ ವರ್ಷ ಐತೆ ಆ ಮಂತ್ ಆ ಇಯರ್ ಒಳಗಡೆ ಫೆಬ್ರವರಿ ಇಪ್ಪತ್ತೊಂಬತ್ತು ಅನ್ನೋದು ಬರತ್ತೆ ಫೆಬ್ರವರಿ ಇಪ್ಪತ್ತೊಂಬತ್ತು ತ ಡೇಸ್ ಇದಾವೆ ಅಂದರೆ ಈಗ ಆಲ್ರೆಡಿ ಇಪ್ಪತ್ತ್ಮೂರು ದಿನ ಹೋದು ಇನ್ನೆಷ್ಟು ದಿನ ಉಳಿತಿ ಇಲ್ಲಿ ಫೆಬ್ರವರಿಲಿ ಆರು ದಿನ ಉಳಿತೆ ಮಾರ್ಚ್ ಒಳಗಡೆ ವಿಷಮ ದಿನ ಎಷ್ಟು ಮೂರು ಏಪ್ರಿಲ್ ಎರಡು ಮೇ ಮೂರು ಜೂನ್ ಎರಡು ಜುಲೈ ಮೂರು ಅಗಸ್ಟ್ ಎರಡು ಅಗಸ್ಟ್ ಮೂರು ಅಗಸ್ಟ್ ಮೂರು ಜುಲೈ ಮೂರು ಅಗಸ್ಟ್ ಮೂರು ಸೆಪ್ಟೆಂಬರ್ ಎರಡು ಅಕ್ಟೋಬರ್ ಮೂರು ಈ ನವೆಂಬರ್ ಮೂರು ಕೊಟ್ಟನಲ್ರಿ ತಾರೀಕು ಮೂರು ಅಗಸ್ಟ್ ನವೆಂಬರ್ ಅಂದರೆ ಹದಿನೈದನೇ ತಾರೀಕು ಕೊಟ್ಟಿದ್ರೆ ಇಲ್ಲಿ ಹದಿನೈದು ತೊಗೋತಿದ್ದೆ ಹಾಗಿದ್ರೆ ಇವನಿಷ್ಟು ಕೂಡಿಸ್ರಿ ಸಿಕ್ಸ್ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ಇವನಿಷ್ಟು ಕೂಡಿಸ್ರಿ ಇವಿಷ್ಟು ಕೂಡಿಸಿದಾಗ ಎಷ್ಟಾಗ್ತೈತೆ ರೀ ಆರು ಮೂರು ಒಂಬತ್ತು ಒಂಬತ್ತೆರಡು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಮೂವತ್ತು ಸೊ ಟೋಟಲ್ ಮೂವತ್ತೈತಿ ಈ ಮೂವತ್ತನ್ನು ಎಷ್ಟಿಂದ ಭಾಗಿಸ್ಬೇಕು ಗೊತ್ತಾರೆ ಏಳಿಂದ ಭಾಗಿಸ್ಬೇಕು ಏಳು ನಾಲ್ಕಲೇ ಇಪ್ಪತ್ತೆಂಟು ಎಷ್ಟು ಉಳಿತೈತಿ ಎರಡು ಉಳಿತೈತಿ ಈ ಉಳಿದ ಶೇಷ ಇದರ ಅರ್ಥ ಏನು ಗೊತ್ತಾ ರೀ ನಾಲ್ಕು ವಾರ ಕಂಪ್ಲೀಟಾಗಿ ಎರಡು ದಿನ ಉಳ್ದಂದರೆ ಈ ಎರಡನ್ನು ಜೀರೋ ಒನ್ ಟು ಅಂತ ಬರ್ಕೋಬೇಕು ಜೀರೋ ಅಂದರೆ ಯಾವಾಗ ಗೊತ್ತಾರೆ ಇಲ್ಲಿ ಕೊಟ್ಟ ನೋಡಿರಿ ಶನಿವಾರ ಇದೇ ಶನಿವಾರ ತಗೋಬೇಕು ನಾನು ಈ ಶನಿವಾರ ರವಿವಾರ ಇದು ಎರಡು ಸೋಮವಾರ ಇದು ಸೋಮವಾರ ಬರಕತ್ತಂದ್ರೆ ಇದರ ಅರ್ಥ ನೀವು ಕಣ್ಣು ಹಿಡಿದ ನವೆಂಬರ್ ಮೂರನೇ ತಾರೀಕು ಸೋಮವಾರ ಅಂತಂದಂಗೆ ಸೊ ಇದ್ರ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಸೋಮವಾರ ಇಸ್ ದ ಕರೆಕ್ಟ್ ಆನ್ಸರ್ ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಆಯ್ತು ಇದರ ಇದ್ರ ಆನ್ಸರ್ ಸೋಮವಾರ ಅಂತಂದಂಗೆ ಆ ಅಕಸ್ಮಾತ್ ಇಲ್ಲಿ ಶೇಷ ಐದು ಉಳಿದಿತ್ತಪ್ಪ ಅಂದರೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಬರ್ತಿದ್ರೆ ಇದು ಒನ್ ಬೇ ಇನ್ನು ಒಬ್ಬೊಬ್ರು ಏನು ಮಾಡ್ತಾರೆ ಇಲ್ಲಿ ಮಾರ್ಚ್ ನಾನು ವಿಷಮ ದಿನಗಳನ್ನು ಬರ್ಕೊಂಡಿದ್ದೀನಿ ಶಾರ್ಟ್ ಆಗಿ ಒಬ್ಬೊಬ್ರು ಇಲ್ಲಿ ಮೂವತ್ತೊಂದು ಇಲ್ಲಿ ಮೂವತ್ತು ಅವನು ಬರ್ಕೋತಾರೆ ಅದು ಆನ್ಸರ್ ಕರೆಕ್ಟ್ ಬಟ್ ಇದ್ರೊಳಗಡೆ ಒಂದೇ ಟ್ರಿಕ್ ನೆನಪಿಲ್ರಿ ನಿಮ್ಗೆ ಸ್ಟಾರ್ಟಿಂಗ್ ಬರೋ ಮಂತ್ ಒಳಗಡೆ ಟೋಟಲ್ ಡೇಸ್ ಒಳಗಡೆ ಆ ಡೇಟ್ ಕಳೆದು ಬರೀಬೇಕು ಲಾಸ್ಟಿಗೆ ಯಾವ ಮಂತ್ ಇರತ್ತೆ ನೋಡಿರಿ ಅವ್ರು ಏನು ಡೇಟ್ ಕೊಟ್ಟಿದ್ದಾರಲ್ಲ ಅದೇ ಡೇಟೇ ಬರೀಬೇಕು ಇಷ್ಟಾದರೆ ಇದು ಆನ್ಸರ್ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫಿಕೇಶನ್ ಸಿಂಪ್ಲಿಫೈ ಮಾಡೋದೈತ್ ರೀ ಇದು ಹದಿನಾರುನೂರ ಇಪ್ಪತ್ತರ ಫೋರ್ಟಿ ಪರ್ಸೆಂಟ್ ಪ್ಲಸ್ ಒಂಬೈನೂರ ಅರುವತ್ತರ ಮೂವತ್ತು ಪರ್ಸೆಂಟ್ ಈಕ್ವಲ್ ಟು ಐದು ಸಾವಿರದ ಎರಡು ನೂರರ ಇಲ್ಲಿ ಕ್ವೆಶನ್ ಮಾರ್ಕಿಟ್ ಪರ್ಸೆಂಟ್ ಆದರೆ ಆ ಪ ಅದು ಕ್ವೆಶನ್ ಮಾರ್ಕ್ ಜಾಗದಾಗ ಯಾವ್ದು ಇರಬೇಕು ಅಂತ ಕೇಳ್ಯಾರ ಸೇಮ್ ಬರೀತಿ ನೋಡಿರಿ ನೂರ ಇಪ್ಪತ್ತರ ಫೋರ್ಟಿ ಪರ್ಸೆಂಟ್ ಪ್ಲಸ್ ಒಂಬೈನೂರ ಅರವತ್ತರ ತರ್ಟಿ ಪರ್ಸೆಂಟ್ ಈಕ್ವಲ್ ಟು ಫೈವ್ ತೌಸಂಡ್ ಟು ಹಂಡ್ರೆಡರ ಇಲ್ಲಿ ಕ್ವೆಶನ್ ಮಾರ್ಕಿಟ್ ಇಲ್ಲಿ ಪರ್ಸೆಂಟೇಜಿನ್ನೇ ಇಟ್ಟಿದ್ದಾರೆ ಅಂದರೆ ಕ್ವಶನ್ ಮಾರ್ಕ್ ಜಾಗದಾಗ ಯಾವ್ದು ಬರಬೇಕು ಅಂತ ಕೇಳಿದ್ದಾರೆ ಅವ್ರು ನೋಡಿರಿ ಇವಾಗ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ತೀನಿ ಈ ಆರುನೂರ ಹದಿನಾರು ನೂರ ಇಪ್ಪತ್ತಕ್ಕೆ ಹದಿನಾರು ನೂರ ಇಪ್ಪತ್ತು ಬರೀರಿ ಬರದ್ರ ರೀ ರ ಅಂದ್ರೆ ಇದ್ರ ಅರ್ಥ ಇಂಟು ಚಿಹ್ನೆ ಅಂದ್ರೆ ಫೋರ್ಟಿ ಪರ್ಸೆಂಟ್ ಅಂದರೆ ಫಾರ್ಟಿ ಪರ್ಸೆಂಟೇಜಿ ತೆಗಿಬೇಕಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಹಚ್ಬೇಕು ಇಲ್ಲಿ ಪ್ಲಸ್ ಐತೆ ಪ್ಲಸ್ ಚಿಹ್ನೆ ಹಚ್ಚಿರಿ ಒಂಬೈನೂರ ಅರವತ್ತಕ್ಕೆ ಒಂಬೈನೂರ ಅರವತ್ತು ಬರೀರಿ ರ ಅಂದ್ರೆ ಇಂಟು ಚಿಹ್ನೆ ತರ್ಟಿ ಪರ್ಸೆಂಟ್ ಅಂದ್ರೆ ತರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂದಂಗ್ರಿ ಈಕ್ವಲ್ ಟು ಐದು ಸಾವಿರದ ಎರಡು ನೂರಕ್ಕೆ ಐದು ಸಾವಿರದ ಎರಡು ಏಳ್ನೂರು ಬರೀರಿ ರ ಅಂದ್ರೆ ಇಂಟು ಚಿಹ್ನೆ ಇಲ್ಲಿ ಕ್ವಶನ್ ಮಾರ್ಕ್ ಐತಿ ನೀವು ಹ್ಞೂ ಅಂದ್ರೆ ನಾನು ಇಲ್ಲಿ ಎಕ್ಸಿ ಇಟ್ಕೊಂಡ್ಬಿಡ್ತೀನಿ ಪರ್ಸೆಂಟೇಜ್ ಚೆನ್ನಾಗಿ ತೆಗಿಬೇಕಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ನಿಮ್ಗೆ ಗೊತ್ತಿಲ್ಲ ರೀ ಪರ್ಸೆಂಟೇಜ್ ಚೆನ್ನಾಗಿ ತೆಗಿಬೇಕಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಬರೀಬೇಕು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಸೊ ಫಿಫ್ಟಿ ಟು ಇಂಟು ಎಕ್ಸ್ ಅಂತಂದ್ರೆ ಫಿಫ್ಟಿ ಟು ಎಕ್ಸ್ ಆಯ್ತು ಕರೆಕ್ಟಾ ರೀ ನೆಕ್ಸ್ಟ್ ಈ ಜೀರೋ ಜೀರೋ ಕ್ಯಾನ್ಸಲ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಜೀರೋ ಕ್ಯಾನ್ಸಲ್ ಇದರ ಅರ್ಥ ಏನು ಗೊತ್ತಾ ಇದೊಂದು ಫ್ಯಾಮಿಲಿ ರೀ ಇದೊಂದು ಫ್ಯಾಮಿಲಿ ಅಂತಂದಂಗೆ ಇದೊಂದು ಫ್ಯಾಮ್ಲಿ ಇಲ್ಲೇನು ಉಳಿತಿ ಒನ್ ಸಿಕ್ಸ್ಟಿ ಟೂ ಇಂಟು ಫೋರ್ ಪ್ಲಸ್ ನೈಂಟಿ ಸಿಕ್ಸ್ ಇಂಟು ತ್ರೀ ಉಳೀತಿ ಒನ್ ಸಿಕ್ಸ್ಟಿ ಟು ಇಂಟು ಫೋರ್ ಸಿಂಪ್ಲಿಫೈ ಮಾಡಿದ್ರೆ ರೀ ಒನ್ ಸಿಕ್ಸ್ಟಿ ಟೂ ಇಂಟು ಫೋರ್ ಮಾಡಿದ್ರೆ ನಾಲ್ಕು ಎರಡಲೆ ಎಂಟು ನಾಲ್ಕು ಅರ್ಲೆ ಇಪ್ಪತ್ನಾಲ್ಕು ನಾಲ್ಕು ಒಂದೇ ಒಂದು ಏನಾಕಂದ್ರೆ ಆರುನೂರ ನಲ್ವತ್ತೆಂಟು ಇಲ್ಲಿ ವಿ ಬೋಡವಸ್ಗೆ ಗೊತ್ತಿರ್ಬೇಕು ಪ್ಲಸ್ ತೊಂಬತ್ತಾರು ಮೂರಲೆ ಅಂದರೆ ಎರಡುನೂರ ಎಂಬತ್ತೆಂಟು ಅಂದರೆ ಒಂಬತ್ಮೂರಲೆ ಇಪ್ಪತ್ತೇಳು ಆರು ಮೂರಲೇ ಹದಿನೇಳು ಎರಡುನೂರ ಎಂಬತ್ತೆಂಟು ಈಕ್ವಲ್ ಟು ಫಿಫ್ಟಿ ಟು ಎಕ್ಸ್ ಆರುನೂರ ಎಂಟುನೂರ ಒಂಬತ್ನೂರು ಒಂಬತ್ನೂರ ಮೂವತ್ತಾರು ಒಂಬೈನೂರ ಇಪ್ಪತ್ತು ಒಂಬೈನೂರ ಮೂವತ್ತಾರು ಇವೆರಡು ಕೊಡಿಸಿರೋ ಒಂಬೈನೂರ ಮೂವತ್ತಾರು ಈಕ್ವಲ್ ಟು ಫಿಫ್ಟಿ ಟು ಎಕ್ಸ್ ಈಗಲಲ್ಲಿ ಅಲ್ಟಿಮೇಟ್ಲಿ ಎಕ್ಸಕ್ಕೆ ಹಿಡಿಬೇಕು ಸೊ ಫಿಫ್ಟಿ ಟು ಎಕ್ಸ್ ಈಕ್ವಲ್ ಟು ಒಂಬೈನೂರ ಮೂವತ್ತಾರು ಆಗ್ತೈತಲ್ರಿ ಇದ್ರ ಇದರ ಏನಿಲ್ಲ ಏನೂ ಯಾವ ಚೆನ್ನ ಯಾವ ಇಂಟು ಚೆನ್ನ ಚೆನ್ನಾಗಿರುತ್ತಾ ಸೊ ಇಂಟು ಚಿಹ್ನೆ ಇರತ್ತಂತಂದ್ರೆ ನಾನು ಎಕ್ಸ್ ಅಷ್ಟೇ ಕಣ್ಣು ಹಿಡಬೇಕು ಈ ಒಂಬೈನೂರ ಮೂವತ್ತಾರು ಡಿವೈಡೆಡ್ ಬೈ ಈ ಫಿಫ್ಟಿ ಟು ಈ ಕಡೆ ಕರ್ಕೊಂಬರ್ತೀನಿ ಕಡ್ತಾ ಹೊಡಿಯರಿ ಇವಾಗ ಎರಡು ನಾಲ್ಕರ ಮಗಿಲು ಹೊಡಿತೀನಿ ನೋಡ್ರಿ ನಾಲ್ಕು ಒಂದಲೇ ನಾಲ್ಕು ಮೂರಲೆ ಇಲ್ಲಿ ನಾಲ್ಕು ಎರಡಲೆ ಎಂಟು ನಾಲ್ಕು ಮೂರಲೆ ಹನ್ನೆರಡು ಒಂದು ಉಳಿತೈತಿ ನಾಲ್ಕು ನಾಲ್ಕೇ ಹದಿನಾರು ಹದಿಮೂರು ಒಂದಲೇ ಹದಿಮೂರು ಹದಿಮೂರು ಒಂದಲೇ ಹದಿಮೂರು ಇಪ್ಪತ್ತ್ಮೂರೊಳಗಡೆ ಹದಿಮೂರು ಹೋದ್ರೆ ಹತ್ತು ಉಳಿತೈತಿ ಈಜ್ ನಾಲ್ಕು ಸೀರೆ ನೂರ ನಾಲ್ಕು ಹದಿಮೂರು ಎಂಟಲೇ ನೂರ ನಾಲ್ಕು ಸೊ ಇದರ ಆನ್ಸರ್ ಎಷ್ಟಪ್ಪ ಅಂದ್ರೆ ಹದಿನೆಂಟು ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಹದಿನೆಂಟು ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾನು ಐ ಥಿಂಕ್ ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ ರೀ ಇವಾಗ ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊತಿನ ಮದುವೆಯ ಸಮಯದಲ್ಲಿ ಸಮಯದಲ್ಲಿ ಪತಿಯು ಅವನ ಪತ್ನಿಗಿಂತ ಆರು ವರ್ಷ ದೊಡ್ಡವನಾಗಿದ್ದನು ಅಂದರೆ ಪತಿ ತನ್ನ ಪತ್ನಿಗಿಂತ ಆರು ವರ್ಷ ದೊಡ್ಡವ ಪತಿ ಪತಿ ರೀ ತನ್ನ ಪತ್ನಿಗಿಂತ ಇವ ಇವನಿಗಿಂತ ಆರು ವರ್ಷ ದೊಡ್ಡವ ಆದರೆ ಮದುವೆಯಾಗಿ ಹನ್ನೆರಡು ವರ್ಷಗಳ ನಂತರ ಅವನ ವಯಸ್ಸು ಪತ್ನಿ ವಯಸ್ಸಿನ ಸಿಕ್ಸ್ ಬೈ ಫೈ ಇದರ ಅರ್ಥ ಏನು ಗೊತ್ತ ಸಿಕ್ಸ್ ಅನ್ನೋದು ಪತಿ ಫೈ ಅನ್ನೋದು ಪತ್ನಿ ಹಿಂಗಾಗಿತ್ತಂತ ಹಾಗಾದ್ರೆ ಮದುವೆಯಾದಾಗ ಅವರಿಬ್ಬರ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳ್ಯಾರ ನಾವು ಸಿಂಪಲ್ ಥಿಂಕ್ ಮಾಡಿಬಿಡೋಣ ರೀ ಇಲ್ಲಿ ಏನೂ ಥಿಂಕ್ ಮಾಡೋದು ಬೇಡ ಆಪ್ಷನ್ಸ್ ಅಂದರೂ ಕೊಟ್ಬಿಟ್ಟಿದ್ದಾನೆ ಆಪ್ಷನ್ಸ್ ಕೊಟ್ಟಿದ್ದಾನೆ ನಾವೇನು ಮಾಡೋಣ ಆಪ್ಷನ್ಸ್ರು ಹೋಗಿಬಿಡೋಣ ಪತಿ ಪತ್ನಿ ಪತಿ ಪತ್ನಿ ಪತಿಗೆ ಮೂವತ್ತಾಗೈತಿ ಎಲ್ಲವೂ ನೋಡ್ರಿ ಪತಿ ಮೂವತ್ತು ಇಲ್ಲಿ ಪತ್ನಿ ಇಪ್ಪತ್ನಾಲ್ಕು ಒಂದು ಶ್ಯೂರಿಟಿ ಆಯಿತು ನಾಲ್ಕು ವರ್ಷ ಅಂದರು ಆರು ವರ್ಷ ಅಂದರು ಗ್ಯಾಪ್ ಐತಿ ಹನ್ನೆರಡು ವರ್ಷ ಬಿಟ್ರ ಹನ್ನೆರಡು ವರ್ಷ ನಂತರ ಹೆಂಗಂದ್ರೆ ಇಲ್ಲಿ ಕೊಟ್ಟಿದ್ದ ನೋಡಿ ಹನ್ನೆರಡು ವರ್ಷದ ನಂತರ ಅಂದ್ರೆ ಹನ್ನೆರಡು ವರ್ಷ ನಂತರ ಅಂತಂದ್ರೆ ಪತಿಗೆ ಎಷ್ಟು ಆಗ್ತೈತಿ ನಲ್ವತ್ತೆರಡು ಆಗ್ತೈತಿ ಪತ್ನಿಗೆ ಎಷ್ಟು ಆಗ್ತೈತಿ ಮೂವತ್ತಾರು ಆಗ್ತೈತಿ ಕರೆಕ್ಟಾ ರೀ ಇದನ್ನು ಕಡ್ತಾ ಹೊಡೀರಿ ಇವಾಗ ಇವನ್ ಎರಡೂ ಕಡ್ತಾ ಹೊಡೆದಾಗ ಇದು ಬರಬೇಕು ಇದು ನೋಡಿರಿ ಇವಾಗ ಆರ ಆರ್ ಏಳೆ ಆರ್ ಆರ್ಲೆ ಅಂದ್ರೆ ಇದ್ರ ಇದು ಯಾವ್ದು ಬರತಿ ಸೆವೆನ್ ಬೈ ಸಿಕ್ಸ್ ಬರುತ್ತೆ ನಾನು ಸೆವೆನ್ ಬೈ ಸಿಕ್ಸ್ ಬರಬಾರ್ದು ಏನು ಬರಬೇಕು ಸಿಕ್ಸ್ ಬೈ ಫೈವ್ ಬರಬೇಕು ಅಂದರೆ ಇದು ಆಪ್ಷನ್ ರಾಂಗ್ ನೆಕ್ಸ್ಟ್ ಆಪ್ಷನ್ ಬಿ ಪತಿ ಪತ್ನಿ ಇದರ ಆಪ್ಷನ್ ಬಿ ಇದನ್ನು ಟ್ವೆಂಟಿ ಸಿಕ್ಸ್ ಪತಿ ತಗೋರಿ ಪತ್ನಿ ಟ್ವೆಂಟಿ ತಗೋರಿ ಹನ್ನೆರಡು ವರ್ಷ ಬಿಟ್ರೆ ಇವಂಗೆ ಮೂವತ್ತೆಂಟು ಆಗ್ತೈತಿ ಹನ್ನೆರಡು ವರ್ಷ ಬಿಟ್ರೆ ಇವ್ರಿಗೆ ಮೂವತ್ತೆರಡು ಆಗ್ತೈತಿ ಇದನ್ನು ಕಡ್ತಾ ಹುಡುಗ್ರೆ ಎರಡು ಹತ್ತೊಂಬತ್ತಲೇ ಎರಡು ಹದಿನಾರಲೆ ಅಂದರೆ ನೈನ್ಟೀನ್ ಬೈ ಸಿಕ್ಸ್ಟೀನ್ ಆಗ್ತೈತೆ ಸೊ ಇದು ಆಪ್ಷನ್ ರಾಂಗ್ ನಮ್ಗೆ ಏನು ಬರಬೇಕು ಸಿಕ್ಸ್ ಬೈ ಫೈವ್ ಬರಬೇಕು ಈ ಆಪ್ಷನ್ಸ್ ತವರೆ ಪತಿ ಇಪ್ಪತ್ತನೇ ಇಂಥವೆಲ್ಲ ಆಪ್ಷನ್ಸ್ ತ್ರೂ ಹೋಗಿಬಿಡ್ಬೇಕ್ರೆ ಇಪ್ಪತ್ ಇಪ್ಪತ್ನಾಲ್ಕರ ಇಪ್ಪತ್ತನೇ ಅಷ್ಟೇ ಹದಿನೆಂಟು ಹನ್ನೆರಡು ವರ್ಷದ ನಂತರ ಹನ್ನೆರಡು ವರ್ಷದ ನಂತರ ಇಪ್ಪತ್ನಾಲ್ಕು ಹನ್ನೆರಡು ವರ್ಷದ ನಂತರ ಅಂದರೆ ಎಷ್ಟಾಗತೈತಿರಿ ಮೂವತ್ತಾರು ಆಗ್ತೈತಿ ಇವ್ರು ಹನ್ನೆರಡು ವರ್ಷದ ನಂತರ ಎಷ್ಟಾದರೆ ಮೂವತ್ತಾಗೈತಿ ಇದನ್ನು ಕಳ್ತಾ ಹೊಡಿದ್ರೆ ಆರ್ ಆರ್ಲೆ ಆರ್ ಐದ್ಲೇ ಸೊ ಇದು ಎಷ್ಟಾಗ್ತೈತೆ ರೀ ಸಿಕ್ಸ್ ಬೈ ಫೈವ್ ಸೊ ಇದು ಸಿಕ್ಸ್ ಬೈ ಫೈವ್ ಬರಾಗತ್ತೈತೆ ಅಂದ್ರೆ ಇದ್ರ ಆನ್ಸರ್ ಎಷ್ಟಪ್ಪ ಅಂತಂದ್ರೆ ರೀ ಮೂ ಇಪ್ಪತ್ನಾಲ್ಕು ಹದಿನೆಂಟು ಆಪ್ಷನ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಇಲ್ಲಿ ಸಿಕ್ಸ್ ಬೈ ಫೈವ್ ರೀ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಐ ಥಿಂಕ್ ಕ್ಲಿಯರ್ ಏನಿಲ್ಲ ರೀ ಡಿಫ್ರೆನ್ಸ್ ಆರೋ ಐತಿ ಹನ್ನೆರಡು ವರ್ಷ ಅದಕ್ಕೆ ಕೂಡಿಸಿ ಕಡ್ತಾ ಹುಡುಗ್ರೆ ಸಿಕ್ಸ್ ಬೈ ಫೈವ್ ಬರಬೇಕು ಇದ್ರ ಆನ್ಸರ್ ಸಿಕ್ಸ್ ಬೈ ಫೈವ್ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತಂದಂಗೆ ಐ ಥಿಂಕ್ ಎಲ್ಲರಿಗೆ ಕ್ಲಿಯರ್ ಆಯ್ತು ರೀ ಇವಾಗ ನೆಕ್ಸ್ಟ್ ಲೆಕ್ಕ ಹೋಗ್ತೀನಿ ಹೋಗ್ತೀನ ಈಗ ನೋಡಿರಿ ಹನ್ನೆರಡು ಐವತ್ತೈದು ಗಂಟೆ ಸಮಯವಾದಾಗ ಗಡಿಯಾರದ ಮುಳ್ಳುಗಳು ಯಾವ ಕೋಣದಲ್ಲಿರುತ್ತವೆ ಅಂತ ಕೇಳ್ಯಾರ ಹನ್ನೆರಡು ಐವತ್ತೈದು ಹನ್ನೆರಡು ಐವತ್ತೈದು ಆದಾಗ ಯಾವ ಮುಳ್ಳುಗಳ ಕೋನ ಕೇಳ್ಯಾರ ಅಂದ್ರೆ ಗಂಟೆ ಮುಳ್ಳ ಮತ್ತು ನಿಮಿಷದ ಮುಳ್ಳದ ಕೋನ ಕೇಳ್ಯಾರ ಇದು ಇದು ಗಂಟೆ ಮುಳ್ಳು ಕರೆಕ್ಟ ರೀ ಇದು ನಿಮಿಷದ ಮುಳ್ಳು ಗಂಟೆ ಮುಳ್ಳು ನಿಮಿಷದ ಮುಳ್ಳು ಗಂಟೆ ಮುಳ್ಳು ಒಂದು ಗಂಟೆಗೆ ಮೂವತ್ತು ಡಿಗ್ರಿ ರೀ ಹನ್ನೆರಡು ಗಂಟೆಗೆ ಮುನ್ನೂರ ಅರವತ್ತು ಡಿಗ್ರಿ ಆಗ್ತಿದೆ ಮೂವತ್ತೆರಡಲೇ ಅರುವತ್ತು ಮೂವತ್ತೊಂದಲೇ ಮೂವತ್ತು ಹಿಂಗ ರೀ ನಿಮಿಷದ ಮುಳ್ಳು ಐವತ್ತೈದು ನಿಮಿಷ ಮುಂದೆ ಹೋಗೈತೆ ಐವತ್ತೈದು ನಿಮಿಷ ಮುಂದೆ ಹೋಗೈತೆ ಅಂತಂದ್ರೆ ಒಂದು ನಿಮಿಷಕ್ಕೆ ನಿಮಿಷದ ಮುಳ್ಳ ಆರು ಡಿಗ್ರಿ ಚಲಿಸಿದ್ರೆ ಅದ್ರ ಹಿಂದೆ ನಮ್ಮ ಗಂಟೆ ಮುಳ್ಳ ಅರ್ಧ ಅರ್ಧ ಡಿಗ್ರಿ ಚಲಿಸ್ತಿರ್ತೈತಿ ಸೊ ಇಲ್ಲಿ ಐವತ್ತೈದು ನಿಮಿಷ ನಿಮಿಷದ ಮೂಳು ಹೋಗ್ತಂದ್ರೆ ಇದ್ರ ಹಿಂದೆ ಗಂಟೆ ಮುಳ್ಳ ಇದ್ರ ಅರ್ಧ ಇದರ ಅರ್ಧ ಅಂದರೆ ಆಗ್ತೈತೆ ರೀ ಇಪ್ಪತ್ತೇಳುವರೆ ಆಗ್ತೈತಿ ಸೊ ಇಪ್ಪತ್ತೇಳುವರೆ ಡಿಗ್ರಿ ಮುಂದೆ ಹೋದ್ರೆ ಟೋಟಲ್ ತ್ರೀ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಿಗ್ರಿ ಇದು ನಮ್ಮ ಗಂಟೆ ಮೂಳೆ ಹೋಯ್ತು ಇನ್ನು ನಿಮಿಷದ ಮುಳ್ಳು ನಿಮಿಷದ ಮುಳ್ಳ ಒಂದು ನಿಮಿಷಕ್ಕೆ ಆರು ಡಿಗ್ರಿ ಚಲಿಸ್ತೈತಿ ಹಾಗಾದ್ರೆ ಐವತ್ತೈದು ನಿಮಿಷಕ್ಕೆ ಐದಾರಲೇ ಮೂವತ್ತು ಐದಾರಲೇ ಮೂವತ್ತು ಅಂದ್ರೆ ಮೂವತ್ತ್ ಸೊ ಇದು ಮೂರರ ಮೂವತ್ತು ಡಿಗ್ರಿ ಆಯ್ತು ಇದ್ರದ್ದು ಇದ್ರದ್ದು ಡಿಫ್ರೆನ್ಸ್ ಎಷ್ಟು ಆಗ್ತೈತೆ ಅಂದ್ರೆ ರೀ ತ್ರೀ ಏಯ್ಟಿ ಸೆವೆನ್ ಪಾಯಿಂಟ್ ಫೈ ತ್ರೀ ಏಯ್ಟಿ ಸೆವೆನ್ ಪಾಯಿಂಟ್ ಫೈ ಮೈನಸ್ ತ್ರೀ ತರ್ಟಿ ಡಿಗ್ರಿ ಸೊ ತ್ರೀ ಏಯ್ಟಿ ಸೆವೆನ್ ಪಾಯಿಂಟ್ ಫೈವ್ ಮೈನಸ್ ತ್ರೀ ತರ್ಟಿ ಅಂತಂದ್ರೆ ರೀ ಇದ್ರ ಆನ್ಸರ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈ ಡಿಗ್ರಿ ಇದನ್ನು ಹಿಂಗೂ ಬರಿಬೋದು ಫಿಫ್ಟಿ ಸೆವೆನ್ ಆ್ಯಂಡ್ ಹಾಫ್ ಡಿಗ್ರಿ ಹಿಂಗೂ ಬರಿಬೋದು ಸೊ ಯಾವ್ದು ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಇದ್ರ ಆನ್ಸರ್ ಆಪ್ಷನ್ ಡಿ ಅಂತಂದ ಐ ಥಿಂಕ್ ಎಲ್ಲರಿಗೆ ಕ್ಲಿಯರ್ ಆಯ್ತು ಅಂದ್ಕೋತೀನಿ ರೀ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಒಂದು ವೇಳೆ ಬಿ ಯು ಎಂದ ಇಪ್ಪತ್ತು ಮೀಟ್ರ್ ದಕ್ಷಿಣಕ್ಕಿದ್ರ ಬಿ ಯು ಎಂದ ಇಪ್ಪತ್ತು ಮೀಟ್ರ್ ದಕ್ಷಿಣ ಬಿ ಯು ಎಂದ ಇಪ್ಪತ್ತು ಮೀಟ್ರ್ ದಕ್ಷಿಣಕ್ಕೆ ಬಿ ಯು ಎಂದ ಎಂದ ಹೇಗ್ರಿ ಇಪ್ಪತ್ತು ಮೀಟ್ರ್ ದಕ್ಷಿಣ ಅಂತ ಅಂದರೆ ಇಲ್ಲಿಂದ್ರೆ ಇಲ್ಲಿ ತನಕ ಇಪ್ಪತ್ತು ಮೀಟ್ರ್ ದಕ್ಷಿಣ ಬಿ ಯು ಎಂದ ಇಪ್ಪತ್ತು ಮೀಟ್ರ್ ದಕ್ಷಿಣಕ್ಕೆ ಇಪ್ಪತ್ತು ಮೀಟ್ರ್ ದಕ್ಷಿಣ ನೆಕ್ಸ್ಟ್ ಸಿ ಯು ಡಿ ಇಂದ ಹತ್ತು ಮೀಟ್ರ್ ಉತ್ತರಕತ್ತ ಸಿ ಡಿ ಡಿಯಿಂದ ಇಲ್ಲಿಂದ ಸಿ ದಷ್ಟು ಯಾ ಯಾವ್ದಿಕ್ಕಿರಿ ಉತ್ತರಕ್ಕೆ ಹತ್ತು ಮೀಟ್ರ್ ಅದಾರತ್ತ ಹತ್ತು ಮೀಟ್ರ್ ಕ್ಲಿಯರ ರೀ ನೆಕ್ಸ್ಟ್ ಹಾಗೂ ಎ ಯು ಡಿ ಇಂದ ಇವು ಎ ಡಿ ಇಂದ ಹತ್ತು ಮೀಟ್ರ್ ಪಶ್ಚಿಮಕ್ಕ ಇವ್ರು ಎ ಡಿ ಇಂದ ಅಂದ್ರೆ ಡಿ ಇಂದ ಎ ಡಿ ಇಂದ ಹತ್ತು ಮೀಟ್ರ್ ಪಶ್ಚಿಮ ಅಂದ್ರೆ ಯಾಕಂದ್ರೆ ಈ ಕಡೆ ಪಶ್ಚಿಮ ಆಗತ್ತೆ ಈ ಕಡೆ ಪೂರ್ವ ಆಗತ್ತೆ ನಾವು ಪಶ್ಚಿಮಕ್ಕೆ ಅಂದ್ರೆ ಪಶ್ಚಿಮಕ್ಕೆ ಇಲ್ಲಿ ಡಿ ಬಂದಾನಂದ್ರೆ ಸಿ ಇನ್ ಮ್ಯಾಗ ಅದಾನೆ ಇಲ್ಲಿ ಸಿ ಇದಾನೆ ಇಲ್ಲಿ ಹತ್ತು ಮೀಟ್ರ್ ಸಿ ದಾನು ಕ್ವಶನ್ ಏನು ಕೇಳಿದಾರೀ ನಮ್ಗೆ ಅವರು ಕ್ವಶನ್ ಬಿ ಯು ಸಿ ಇಂದ ಅಂದ್ರೆ ಇವ ಬಿ ಸಿ ಇಂದ ಅಂದ್ರೆ ಇವನಿಂದ ನಿಂತು ನೋಡಿದ್ರೆ ಯಾವ ದಿಕ್ಕನ್ನ ಇಲ್ಲಿ ನೋಡ್ರಿ ಸಿ ಇಲ್ಲದಾನ ಇವಂಗಲ್ಲಿ ಹಿಂಗೆ ದಿಕ್ಕ ಒಡಿಯರಿ ಹಿಂಗೆ ಹಿಂಗೆ ನಿಂತು ನೋಡಿದ್ರೆ ಸಿ ಇಂದ ಇವು ಯಾವ ದಿಕ್ಕಿಗೆ ಬರ್ತಾನಂದ್ರೆ ಅಂದ್ರೆ ಇಲ್ಲಿ ಯಾವ ದಿಕ್ಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ದಿಕ್ಕುಗಳ ಬಗ್ಗೆ ಗೊತ್ತಿರಲ್ರಿ ಅವಾಗಲೇನು ಹೇಳಿದೆ ಇನ್ನೊಮ್ಮೆ ವಾಪಸ್ ಹೇಳ್ತೀನಿ ಇವು ದಿಕ್ಕಗಳನ್ನೇನೋ ಪರಬೇಕು ಇದು ಉತ್ತರ ಇದು ದಕ್ಷಿಣ ಇದು ಪಶ್ಚಿಮ ಇದ್ಯಾವುದ್ರಿ ಪೂರ್ವ ಇದು ಈಶಾನ್ಯ ಇದು ನೈಋತ್ಯ ವಾಯುವ್ಯ ಇದಾವ್ದಾಗ್ತೈತ್ರಿ ಆಗ್ನೇಯ ಅಂದ್ರ ಆ ಪರ್ಸನ್ ಇಲ್ಲಿತ್ ನೋಡಿದ್ರೆ ಯಾವ್ದಿಕ್ನೆ ಕಾ ಅಂತ ನೈಋತ್ಯ ನೈಋತ್ಯ ದಿಕ್ನೆ ರೀ ಸೊ ಇದರ ಆನ್ಸರ್ ಯಾವುದಪ್ಪ ಅಂತಂದ್ರೆ ನೈಋತ್ಯ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಂಗೆ ಆನ್ಸರ್ ನೈಋತ್ಯ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಶ್ರೇಣಿಯನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಪೂರ್ಣಗೊಳಿಸಿರಿ ಫಸ್ಟ್ ಆಫ್ ಆಲ್ ಈ ಶ್ರೇಣಿ ನೋಡಿದರೆ ನಮಗೊಂದು ಇಮ್ಯಾಜಿನೇಷನ್ ರೀ ಇವಕ ಪುನರಾವರ್ತಿತ ಸರಣಿಗಳು ಅಂತಾರೆ ಪುನರಾವರ್ತಿತ ಸರಣಿಗಳು ರಿಪಿಟೇಷನ್ ಸಿರೀಸ್ ಪುನರಾವರ್ತಿತ ಸರಣಿಗಳು ರಿಪಿಟೇಷನ್ ಸಿರೀಸ್ ಅಂತ ಕರೀತಾರೆ ರೀ ಇವ್ಕ ಇಲ್ಲಿ ನೋಡಿರಿ ಎ ಡ್ಯಾಶ್ ಐತಿ ಸಿ ಐತಿ ಇಲ್ಲೇ ಎ ಒಂದ ಬಂದಿತ್ತು ಇಲ್ಲಿ ಡಬಲ್ ಎ ಬಂದೈತಿ ಇಲ್ಲಿ ಡ್ಯಾಶ್ ಬಿ ಬಿ ಇರ್ಬೋದೇನೋ ಇಲ್ಲಿ ಸಿ ಸಿ ಬಂದೈತಿ ಇಲ್ಲಿ ಮತ್ತೆ ಏ ಐತ್ರಿ ಇಲ್ಲಿ ಬಿ ಬಿ ಅನ್ನೋದು ಮೂರು ಟೈಮ್ ರಿಪೀಟ್ ಆಗೈತಿ ಇಲ್ಲಿ ಡ್ಯಾಶ್ ಐತೆ ಎಲ್ಲೊಂದು ಕಡೆ ಹೆಂಗೆ ತಿಂಕ್ ಮಾಡ್ರಿ ಬರ್ಕೋರಿ ಇದನ್ನು ಎ ಡ್ಯಾಶ್ ಸಿ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಎ ಎ ಬಿ ಬಿ ಡ್ಯಾಶ್ ಸಿ ಸಿ ಐತಾರೆ ನೋಡಿರಿ ಇಲ್ಲೇ ಇಲ್ಲಿ ತ್ರೀ ಬಿ ಬಿ ಬಂದರೆ ಇಲ್ಲಿ ಎಲ್ಲೇ ಒಂದು ಕಡೆ ಸಿ ತುಂಬ್ರಿ ಇಲ್ಲಿ ಕರೆಕ್ಟಾ ರೀ ಮೂರು ಸಿ ಅದು ಇಲ್ಲಿ ಎ ತುಂಬಿದ್ರೆ ಮೂರು ಎದು ಮೂರೇ ಮೂರು ಬಿ ಮೂರು ಸಿ ಇಲ್ಲಿ ಎರಡು ಸಿ ಇದಾವೆ ಇಲ್ಲಿ ಎರಡು ಎ ಅದಾವೆ ಅಂದರೆ ಇಲ್ಲೊಂದು ಬಿ ತುಂಬಿದ್ರೆ ಇಲ್ಲಿ ಎರಡು ಬಿ ಅದು ಇಲ್ಲಿ ಒಂದೇ ಐತಿ ಇಲ್ಲಿ ಒಂದ ಸಿ ಐತಿ ಅಂದರೆ ಇಲ್ಲಿ ಒಂದೇ ಬಿ ತುಂಬಿ ಸೊ ಇವಾಗ ನೋಡ್ರಿ ಬೇಕಿದ್ರೆ ಎ ಬಿ ಸಿ ಒಂದು ಸಟ್ ಆಯ್ತು ಎ ಎ ಬಿ ಬಿ ಸಿ ಸಿ ಇದೊಂದು ಸಟ್ ಮೂರು ಎ ಮೂರು ಬಿ ಮೂರು ಸಿ ಇದೊಂದು ಸೆಟ್ ಐತೆ ಸೊ ಇಲ್ಲಿ ಫಿಲ್ ಅಪ್ ಇದ್ದದ್ದು ಯಾವ್ಯಾವಪ್ಪ ಅಂತಂದ್ರೆ ರೀ ಬಿ ಬಿ ಎ ಸಿ ಅಂದ್ರೆ ಬಿ ಬಿ ಎ ಸಿ ಆನ್ಸರ್ ಬಿ ಬಿ ಎ ಸಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತಂದ ಆಪ್ಷನ್ ಡಿ ನೆಕ್ಸ್ಟ್ ಕ್ವಶನ್ ನಮ್ಮದು ಆಂಜನೇಯ ಅಕಾಡೆಮಿ ಈಗ ನಾನು ಇಷ್ಟೆಲ್ಲ ಕ್ವೆಶನ್ಸ್ ಬಿಡಿಸ್ತೀನಿ ರೀ ಏನೋ ಒಂದು ಹತ್ತು ಹದಿನೈದು ಕ್ವಶನ್ಸ್ ಇಲ್ಲಿ ಬಿದ್ದಾವೇನೋ ಇವತ್ತಿನ ಎಕ್ಸಾಮ್ಸ್ದಾಗ ನಾನು ಬಿಡಿಸ್ತೀನಿ ಬಟ್ ಅಬಿಲಿಟಿ ಅಂದರೆ ನಿಮಗೆ ಒಂದು ಪಾಯಿಂಟ್ ಗೊತ್ತಿರಲ್ರಿ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಅಬಿಲಿಟಿ ಅಂದ್ರೆ ನನ್ನ ಲೆಕ್ಕ ಹೆಂಗೆ ಬಂದ್ರೆ ನಾನು ಹೊಳಸ್ತೀನಪ್ಪ ಈ ಲೆಕ್ಕ ನಾನು ಮಾಡಿದನೋ ಕೆಪಾಸಿಟಿ ಬರಬೇಕು ಈ ಸದ್ಯದಲ್ಲಿ ಎಸ್ ಎಸ್ ಸಿ ಜಿ ಡಿ ಎಪ್ಪತ್ತೈದು ಸಾವಿರ ರೀ ಮತ್ತು ವಿಲೇಜ್ ಅಕೌಂಟೆಂಟ್ ಕಾಲ್ ಐತೆ ಕೆ ಪಿ ಸಿಗೆ ಇತ್ತೀಚೆಗೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ಸ ಮೆಂಟಲಿಬಿಟಿ ಬೀಳ್ತಿದ್ದಾವೆ ಅಂದ್ರೆ ಅದರ ಅರ್ಥ ಇಪ್ಪತ್ತು ಪರ್ಸೆಂಟ್ ಅವೇ ಐತಿ ಅಂತ ಅಂತಂದಂಗೆ ಸೊ ಯಾರಾದರೂ ಮೆಂಟಲಿಬಿಟಿಯಲ್ಲಿ ವೀಕ್ ಇದ್ದರೆ ಅಂತಂದ್ರೆ ನಮ್ಮದು ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಐತೆ ನನ್ನ ಆಗಿ ಕೇಳಬೇಕಂದ್ರೆ ಯಾರಾದರೂ ಅನುಭವಿಸ್ತಾರ ಕೇಳ್ರಿ ಮೆಂಟಲ್ ಲಿವಿಟಿ ಕ್ಲಾಸಸ್ ಬಂದೈತಿ ಅಂತಂದ್ರೆ ಆನ್ಲೈನ್ಕ್ಕಿಂತ ಆಫ್ಲೈನ್ ಇಂಪಾರ್ಟೆನ್ಸ್ ಕೊಡೋದು ಭಾಳ ಉತ್ತಮ ಯಾಕಂದ್ರೆ ರೀ ಇಲ್ಲಿ ಪ್ರತಿಯೊಂದು ಡಿಸೀಸ್ ಚೇಂಜ್ ಆಗ್ತೈತಿ ಪ್ರತಿಯೊಂದು ರೂಲ್ಗಳು ಚೇಂಜ್ ಆಗ್ತಿರ್ತವೆ ನಾನು ಯಾವುದೇ ಥರ ಲೆಕ್ಕ ಬಂದ್ರದ್ದು ಮಾಡ್ಬೇಕಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ನಾ ಈಗೇನೋ ಒಂದು ಹತ್ತು ಕ್ವಶನ್ಸ್ ಬಿಡಿಸ್ತೀನಿ ನೀವು ಒಂದು ಹತ್ತು ಕ್ವಶನ್ಸ್ ಆನ್ಸರ್ ಮಾಡ್ತೀರಿ ಅದು ಅಲ್ಲ ರೀ ಇದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಮೇಲೆ ಹಿಂಗೆ ಬಂತ ಪಾಕೆಟ್ ಮನಿ ಇದ್ದಂಗೆ ಇರ್ಬೇಕು ರೀ ಮೆಂಟಲ್ ಲಿವಿಟಿ ಸೊ ಅದಕ್ಕೋಸ್ಕರ ಯಾರಾದರೂ ಆಫ್ಲೈನ್ ಕ್ಲಾಸಸ್ ಜಾಯ್ನ್ ಆಗಬೇಕಂದ್ರೆ ನಮ್ಮದು ಹದಿನೇಳನೇ ಬ್ಯಾಚ್ ನೆಕ್ಸ್ಟ್ ಮಂತ್ ಹದಿನೈದು ತಾರೀಕು ಸ್ಟಾರ್ಟ್ ಆಗ್ತೈತೆ ರೀ ಸೊ ಯಾರಾದರೂ ಬರೋರು ಇದ್ರ ಅಂತಂದ್ರೆ ನಿಮ್ಮ ಜೂನಿಯರ್ಸ್ ಆಗಲಿ ನಿಮ್ಮ ಸೀನಿಯರ್ಸ್ ಆಗಲಿ ಇಲ್ಲಿ ಬಂದು ನಿಮ್ಮ ಫ್ರೆಂಡ್ಸ್ ಆಗಲಿ ಒಬ್ಬೊಬ್ಬರು ನಾನು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದು ಮೂರು ವರ್ಷ ಆಯ್ತಪ್ಪ ನಾನೇ ಕೋಚಿಂಗ್ ಹೋಗ್ಲಿ ಅನ್ನೋದು ಒಂದು ಮೈಂಡ್ಸೆಟ್ ಇರುತ್ತೆ ಒನ್ ಟೈಮ್ ಆಂಜನೇಯ ಅಕಾಡೆಮಿ ಮೀಟಾಗ್ರಿ ನಿಮ್ಮದೇನು ಜಾಬ್ ಪ್ರಾಬ್ಲಮ್ ಐತೆ ಏನೈತೆ ವಿಚಾರ ಮಾಡೋಣ ರೀ ಯಾರಿಗಾದರೂ ಮ್ಯಾಥ್ಸ ರೀಸನಿಂಗ್ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿರಿ ಬರ್ರಿ ಇಲ್ಲಿ ಕ್ಲಾಸಿಗೆ ಅಡ್ರೆಸ್ಸು ಕೊಟ್ಟಿದ್ದೀನಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಈ ಕೆಳಗಿನ ಪ್ರಶ್ನೆಯಲ್ಲಿ ಯಾವ ಅಕ್ಷರವು ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವ ಮೂಲಕ ನೀಡಿರುವ ವಿಧಾನವನ್ನು ಪರಿಪೂರ್ಣಗೊಳಿಸುತ್ತದೆ ನಾವು ಇನ್ನೊಂದು ಹೇಳಿರಿ ಕಂಬ ಸಾಲು ಹಿಂಗೆ ಅಡ್ಡ ಸಾಲು ಅಂತ ಗೊತ್ತಿರಬೇಕು ಇಲ್ಲಿ ಎಲ್ಲ ಎ ಬಿ ಸಿ ಡಿ ಒಳಗಡೆ ಮಾತಾಡೋದಂದ್ರೆ ನಾವು ಒಂದು ಟೈಮ್ ಎ ಬಿ ಸಿ ಡಿ ಬರ್ಕೊಂಬಿಡೋಣ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ आज जे के यम एन ओ पी क्यू आर्स टी युबू एक्स वाई जेड करेक्टा रही हर यम करेक्टा यम वन टाइम यच यम यम बंद्रे वन टू थ्री फोर नाप आई ಮತ್ತೆ ಇಲ್ಲಿ ಎಮ್ ಇಂದ ಆರ್ಗೆ ಬಂದಾನ ಎಮ್ ಇಂದ ಇಲ್ಲಿ ಬಂದಿದಾನ ಬಂದಿದಾನಂತಂದ್ರೆ ಒನ್ ಟೂ ತ್ರೀ ಫೋರ್ ನಾ ಗ್ಯಾಪ್ ಆಗೈತಿ ಸೇಮ್ ಡಿ ಐ ಡಿ ದಿಂದ ಆಯ್ಕೆ ಬಂದಿದಾನಂದ್ರೆ ಒನ್ ಟೂ ತ್ರೀ ಫೋರ್ ನಾಲ್ಕು ಗ್ಯಾಪ್ ಆಗೈತಿ ಕರೆಕ್ಟಾ ರೀ ಐದಿಂದ ಎಣ್ಣಿಗೆ ಬಂದಾನಂದ್ರೂ ಇಲ್ಲಿನೂ ನಾ ಗ್ಯಾಪ್ ಆಯ್ತು ಹಾಗಿದ್ರೆ ಎ ಇಂದ ಎಫ್ ಕಂದ್ರೆ ರೀ ಇಂದ ಎಫ್ ಬಂದಿದಾನಂದ್ರೆ ನಾ ಗ್ಯಾಪ್ ಆಯ್ತು ಇನ್ನು ಎಫ್ ಇಂದ ನಾ ಗ್ಯಾಪ್ ಬಿಟ್ಟು ಯಾವ್ದು ಬರಬೇಕ್ರೆ ಕೆ ಬರಬೇಕು ಸೊ ಆನ್ಸರ್ ಯಾವುದಾಗ್ತೈತಪ್ಪ ಅಂತಂದ್ರೆ ಕೆ ಇಸ್ ದ ಕರೆಕ್ಟ್ ಆನ್ಸರ್ ಭಾಳ ಈಸಿ ಕ್ವಶನ್ ಆನ್ಸರ್ ಕೆ ನೆಕ್ಸ್ಟ್ ಕೋಡ್ಸ್ ಕೊಟ್ಟಿದ್ದಾನ ಕೋಡ್ಸ್ ಇನ್ ಅ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್ ತ್ರೀ ಎ ಟು ಬಿ ಸೆವೆನ್ ಸಿ ಮೀನ್ಸ್ ಟ್ರೂತ್ ಇಸ್ ಎಟರ್ನಲ್ ಅಂದರೆ ಇದ್ರ ಅರ್ಥ ಕೋಡ್ಸ್ ಕೊಟ್ಟಿದ್ದಾನೆ ಆ ಕೋಡ್ಸನ್ನು ನಾವು ಬರ್ಕೊಡೋಣ ಏನು ನೋಡ್ರಿ ಇಲ್ಲೇ ತ್ರೀ ಎ ಟು ಬಿ ಸೆವೆನ್ ಸಿ ಅಂದರೆ ಟ್ರೂತ್ ಈಸ್ ಟ್ರೂತ್ ಈಸ್ ಎಟರ್ನಲ್ नैक्स्ट सेवेनसी नईन ए सेवेनसी नयने ए एट बी थ्री सी मीन से सवेनसी नाइन एट बी थ्री एटी एनईटी ईज नाट एटर्नल

ಇದರ ಹಿಂಗಂದ್ರೆ ಹಿಂಗೆ ಅಂದ್ರೆ ಹಂಗಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಮೀನ್ಸ್ ಎನ್ ಮಿ ಟಿ ಅಂದರೆ ಎನ್ ಮಿಟಿಯನ್ನು ಯಾವುದು ಕೋಡ್ ಸೂಚಿಸ್ತೈತಿ ಅಂತ ಕೇಳಿದಾಗ ನಾವು ನೋಡೋಣ ಜಸ್ಟ್ ಎನ್ ಮಿ ಟಿ ನೋಡಿರಿ ಎನ್ ಮಿಟಿ ಅನ್ನೋದು ಇಲ್ಲ ಐತಿ ನಮ್ಗೆ ಕರೆಕ್ಟಾ ಇನ್ನು ಇಲ್ಲಿ ಟಿ ಇಲ್ಲ ಇಲ್ಲಿ ಟಿ ಇಲ್ಲ ಇಲ್ಲಿ ಇಲ್ಲ ಅಂದರೆ ಅರ್ಥ ಇದ್ರದ್ದು ಟಿದು ಕೋಡ ಇದ್ರೊಳಗೆ ಐತಿ ಇಲ್ಲೆಲ್ಲೋ ಎಲ್ಲೇ ಐತೆ ಹಂಗಂದ್ರೆ ಇಲ್ಲಿ ಎಣ್ಣೆಮಿಟಿದ ಇದ್ರ ಕೋಡು ಇಲ್ಲಿ ಒಂದೇ ಇರಬೇಕು ನೋಡಿರಿ ಬೇಕಿದ್ರೆ ಇಲ್ಲಿ ಎಟ್ರನ್ನಲ್ಲ ಇಲ್ಲಿ ಎಟ್ಟಿನಲ್ಲಿ ಐತಿ ಹೋಯ್ತಿದ್ದ ಇಲ್ಲಿ ನೋಟ್ ಐತಿ ಇಲ್ಲಿ ನೋಟ್ ಐತೆ ಇಲ್ಲಿ ಐತಿ ಇಲ್ಲಿ ಈಜ್ ಐತಿ ಇಲ್ಲಿ ಎಟ್ ಎನ್ ಮಿಟಿ ಒಂದು ಉಳಿಯಾಗತೈತೆ ಹಂಗ ಸೇಮ್ ಇಲ್ಲಿ ತ್ರೀಯೇ ಐತಿ ಇಲ್ಲಿ ತ್ರೀ ಐತೆ ಅಂದರೆ ಇವೆರಡು ಹೋದು ತ್ರೀ ಯಾಕಂದ್ರೆ ಇರಬಾರ್ದು ಎಣ್ಣಿಟಿ ಒಂದು ಐತಿ ಇಲ್ಲಿ ಏಟ್ ಬಿ ಐತಿ ಇಲ್ಲಿ ಏಟ್ ಬಿ ಐತೆ ಅಂದರೆ ಇದು ಏಟ್ ಬಿ ಏಟ್ ಬಿ ಕ್ಯಾನ್ಸಲ್ ಐತೆ ಇಲ್ಲಿ ನೈನ್ ಐತಿ ಇಲ್ಲಿ ನೈನ್ ಐತೆ ಅಂದರೆ ಇದು ಇದು ಕ್ಯಾನ್ಸಲ್ ಐತೆ ಅಂದರೆ ಇಲ್ಲಿ ಒಂದು ಹಳಿಯಾಗತೈತಿ ಯಾವುದ್ರೆ ಸೆವೆನ್ ಸಿ ಸೊ ಇದರ ಆನ್ಸರ್ ಯಾವುದಪ್ಪ ರೀ ಇದರ ಆನ್ಸರ್ ಇದರ ಆನ್ಸರ್ ಯಾವುದು ಅಂತಂದ್ರೆ ರೀ ಸೆವೆನ್ ಸಿ ಸೆವೆನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತಂಗೆ ಸೆವೆನ್ ಸಿ ಐ ತಿಂಕ್ ಎಲ್ಲರಿಗೂ ಕ್ಲಿಯರ್ ಐತೆ ರೀ ಇದರ ಆನ್ಸರ್ ಇಲ್ಲಿ ಎನ್ಮಿಟಿ ಒಂದು ಐತಿ ಇಲ್ಲಿ ಸೆವೆನ್ ಸಿ ಐತೆ ಅಂದರೆ ಎನ್ಮಿಟಿನ ಸೆವೆನ್ ಸಿ ಸೂಚಿಸ್ತೈತಿ ಅಂತಂದ ನೆಕ್ಸ್ಟ್ ಕ್ವಶನ್ ಇದು ನಿಮ್ಗೆ ಗೊತ್ತಿರಲ್ರಿ ಕ್ಷೇತ್ರಗಳಂತೆ ಟಾಪಿಕ್ ಆಗುತ್ತಾ ಭಾಳ ಈಸಿ ಐತಿ ಸಿಂಪಲ್ ಕ್ವಶನ್ ಇದನ್ನು ಇಂಗ್ಲೀಷ್ದಾಗ ಹಾಕಿನಿ ಯಾಕಂದರೆ ಕನ್ನಡದ ಕಿಂತನೋರಿ ಇಂಗ್ಲೀಷ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡತ್ತೆ ನಿಮ್ಗೆ ನೋಡೋಣ ಏನೈತಿ ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಇಸ್ ಸೇಮ್ ಆಸ್ ದಟ್ ಆಫ್ ರೆಕ್ಟಾಂಗಲ್ ಅಂತಂದ್ರೆ ರೀ ಒಂದು ಚೌಕದ ಪರಿಧಿ ಆಯತದ ಪರಿಧಿಗೆ ಸಮ ಆಗೈತಿ ಅಂತಂದ್ರೆ ಅದನ್ನ ಬರೆದು ಬಿಡ್ತೀನಿ ನೋಡಿ ಸ್ಟೇಟ್ಮೆಂಟ್ ಚೌಕದ ಪರಿಧಿಯು ಚೌಕದ ಪರಿಧಿ ಈಕ್ವಲ್ ಟು ಆಯತದ ಪರಿಧಿ ಚೌಕದ ಪರಿಧಿ ಈಕ್ವಲ್ ಟು ಆಯತದ ಪರಿಧಿ ಹೂಸ್ ಹೂಝ್ ಅಂದ್ರೆ ಇಲ್ಲೇನು ರೆಕ್ಟಾಂಗ್ಲ ಮಾಡತ್ತಲ್ರಿ ಅದರ್ದ ಅಂದಂ ಹೂಸ್ ಲೆಂತ್ ಅಂದರೆ ಅದರ್ ರೆಕ್ಟ್ಯಾಂಗಲ್ ಲೆಂತ್ ರೆಕ್ಟ್ಯಾಂಗಲ್ ಲೆಂತ್ ಈಸ್ ಅ ಟ್ವೆಂಟಿ ಫೋರ್ ಮೀಟರ್ ಅಂದರೆ ಅದ್ರ ಲೆಂತ್ ಟ್ವೆಂಟಿ ಫೋರ್ ಮೀಟರ್ ಕೊಟ್ಟ ಈಸ್ ಡಬಲ್ ಆಫ್ ದ ಬ್ರೆಡ್ತ್ ಈಸ್ ಡಬಲ್ ಆಫ್ ದ ಬ್ರೆಡ್ ಅಂದರೆ ಈಗ ಒಂದು ನಾ ಆಯ್ತ ತೆಗಿತೀನಿ ನೋಡಿರಿ ಇಲ್ಲಿ ಇದೊಂದು ಆಯ್ತ ಅಂದ್ಕೊಳ್ರಿ ಇದಕ್ಕೆ ಯಾವಾಗಲೂ ಲೆಂತ್ ಅಂತಾರೆ ಇದಕ್ಕೆ ಬ್ರೆತ್ ಅಂತಾರೆ ಆಯ್ತದೊಳಗಡೆ ಹೂಸ್ ಅಂದರೆ ರೆಕ್ಟ್ಯಾಂಗಲ್ ಹೂಸ್ ಲೆಂತ್ ಈಸ್ ಟ್ವೆಂಟಿ ಫೋರ್ ಮೀಟರ್ ಅಂದರೆ ಇದು ಟ್ವೆಂಟಿ ಫೋರ್ ಮೀಟರ್ ಲೆಂತ್ ಆಯ್ತು ಈಸ್ ಡಬಲ್ ಆಫ್ ದ ಬ್ರೆಡ್ ಅಂದರೆ ಇದರ ಡಬಲ್ ಇದು ಐತೆ ಅಂದ್ರೆ ಇದರ ಡಬಲ್ ಅಂದ್ರೆ ಇದು ಹನ್ನೆರಡು ಮೀಟ್ರ್ ಇರಬೇಕಲ್ರಿ ಮತ್ತೆ ಇದು ಇಪ್ಪತ್ನಾಲ್ಕು ಮೀಟ್ರ್ ಆಗೈತಿ ಇದರ ಡಬಲ್ ಇದಾಗಬೇಕಂದ್ರೆ ಇದು ಹನ್ನೆರಡು ಮೀಟ್ರ್ ಆಗಬೇಕು ಕರೆಕ್ಟಾ ರೀ ದೆನ್ ಏರಿಯಾ ಆಫ್ ದ ಸ್ಕ್ವೇರ್ ಕೆಳ ಅಂದರೆ ಹೆಂಗೆ ಮಾಡಬೇಕು ಇದು ಹನ್ನೆರಡು ಮೀಟ್ರ್ ಆಗೈತೆ ಅಂದ್ರೆ ನಿಮ್ಗೆ ಗೊತ್ತಾಗಿ ಬಿಡ್ಬೇಕು ರೀ ಈ ಕೆಳಗಡೆ ಇದೂ ಇದು ಹನ್ನೆರಡು ಮೀಟ್ರ್ ಇರ್ತೈತೆ ಅಂತ ಇದು ಹನ್ನೆರಡು ಮೀಟ್ರ್ ಅಂದರೆ ಇದು ಹನ್ನೆರಡು ಮೀಟ್ರ್ ಇರ್ತೈತಿ ಸೊ ಇದು ಇಪ್ಪತ್ನಾಲ್ಕು ಮೀಟ್ರ್ ಐತೆ ಅಂದ್ರೆ ಇದು ಇಪ್ಪತ್ನಾಲ್ಕು ಮೀಟ್ರ್ ಇರುತ್ತೆ ಸೊ ಪರಿಧಿ ಅಂತಂದ್ರೆ ಟೋಟಲಿ ಸರೌಂಡಿಂಗ್ ಎಲ್ಲ ಕೌಂಟ್ ಮಾಡಬೇಕು ಟ್ವೆಂಟಿ ಫೋರ್ ಈ ಟ್ವೆಲ್ವ್ ಈ ಟ್ವೆಂಟಿ ಫೋರ್ ಈ ಟ್ವೆಲ್ವ್ ಟೋಟಲ್ ಕೊಡ್ಸಿದ್ರೆ ಟೋಟಲ್ ಎಪ್ಪತ್ತೆರಡು ಮೀಟ್ರ್ ಆಗ್ತೈತೆ ಸೊ ಆಯತದ ಪರಿಧಿ ಎಷ್ಟಾಯಿತು ಎಪ್ಪತ್ತೆರಡು ಮೀಟ್ರ್ ಆಯ್ತು ನಿಮ್ಗೊಂದು ಮಾತ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ದ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಇಸ್ ಸೇಮ್ ದಟ್ ಆಫ್ ರೆಕ್ಟ್ಯಾಂಗಲ್ ಅಂದ್ರೆ ಆಯತದ ಪರಿಧಿ ಮತ್ತು ಚೌಕದನ ಪರಿಧಿನೂ ಈಕ್ವಲ್ ಇರತ್ತೆ ಹಂಗಂದ್ರೆ ಇದು ಎಪ್ಪತ್ತೆರಡು ಮೀಟ್ರ್ ಇರಬೇಕಲ್ಲ ನಿಮಗೆ ಒನ್ ಟೈಮ್ ಗೊತ್ತಿಲ್ರಿ ಚೌಕ ಅಂತಂದ್ರೆ ಹಿಂಗಿರತ್ತ ಚೌಕ ಚೌಕ ಅಂದ್ರೆ ಏನು ಮೀನಿಂಗ್ ಸರ ಅಂತಂದ್ರೆ ಅದರದ್ದು ನಾಲ್ಕು ಬಾಹುಗಳು ಇವೇನು ನಾಲ್ಕು ಬಾಹು ಅದಾವಲ್ರಿ ಇವೆಲ್ಲವೂ ಈಕ್ವಲ್ ಇರ್ತಾವೆ ಸೊ ನಿಮ್ಗೆ ಗೊತ್ತೈತಿ ಪರಿಧಿ ಎಪ್ಪತ್ತೆರಡು ಮೀಟರ್ ಅಂದರೆ ಇದ್ರ ಟೋಟಲ್ ಸರೌಂಡಿಂಗ್ ಎಲ್ಲ ಎಣಿಸಿದ್ರು ಎಪ್ಪತ್ತೆರಡು ಮೀಟ್ರ್ ಆಗ್ತೈತೆ ನಿಮ್ಗೆ ಗೊತ್ತೈತೆ ಹಾಗಿದ್ರೆ ಇಪ್ ಎಪ್ಪತ್ತೆರಡನ್ನು ನಾಲ್ಕು ಭಾಗ ಮಾಡಿದ್ರೆ ನಾಲ್ಕು ಒಂದಲೇ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಗಂಟಲೆ ಅಂದ್ರೆ ಒಂದು ಭಾಗ ಅಂದ್ರೆ ಹದಿನೆಂಟು ಮೀಟ್ರ್ ಆಯ್ತು ಸೊ ಅರ್ಥ ಇದು ಹದಿನೆಂಟು ಮೀಟ್ರ್ ಐತಿ ಇದು ಹದಿನೆಂಟು ಮೀಟ್ರ್ ಐತಿ ಇದು ಹದಿನೆಂಟು ಮೀಟ್ರ್ ಐತಿ ಇದು ಹದಿನೆಂಟು ಮೀಟ್ರ್ ಐತೆ ಅಂದ್ರೆ ಬೇಕಾದ್ರೆ ಇವನು ಇಷ್ಟು ನಾಲ್ಕು ಕೂಡಿಸ್ರಿ ಎಪ್ಪತ್ತೆರಡು ಮೀಟ್ರ್ ಆಗಿ ಆಗ್ತೈತಿ ಬಟ್ ನನ್ನ ಕ್ವೆಶನ್ ಏನು ಕೇಳಿದೆ ಅಂತಂದ್ರೆ ಆ ಚೌಕದ ವಿಸ್ತೀರ್ಣ ದ ಇರ್ ಆಫ್ ದ ಸ್ಕ್ವೇರ್ ಅಂದರೆ ಚೌಕದ ವಿಸ್ತೀರ್ಣ ಏನೈತಿ ಚೌಕದ ವಿಸ್ತೀರ್ಣ ಅಂದ್ರೆ ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಹದಿನೆಂಟು ಸ್ಕ್ವೇರ್ ಹದಿನೆಂಟು ಸ್ಕ್ವೇರ್ ಅಂದರೆ ಮೂರುನೂರ ಇಪ್ಪತ್ತ್ನಾಲ್ಕು ಮೀಟರ್ ಸ್ಕ್ವೇರ್ ಸೊ ಮೂರ್ನೂರ ಇಪ್ಪತ್ತ್ನಾಲ್ಕು ಮೀಟರ್ ಸ್ಕ್ವೇರ್ ಈಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ ಆನ್ಸರ್ ಆಪ್ಷನ್ ಬಿ ಐ ಥಿಂಕ್ ಎಲ್ಲರೂ ಕ್ಲಿಯರ್ ಆಯ್ತು ಅನ್ಕೊತೀನಿ ರೀ ಒನ್ಸ್ ಅಗೇನ್ ವಾಪಸ್ ರಿ ರಿವಿಷನ್ ಮಾಡಿಬಿಡ್ತೀನಿ ನೋಡಿರಿ ನಿಮಗೆ ದ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಈಸ್ ಸೇಮ್ ಆಸ್ ದಟ್ ಆಫ್ ರೆಕ್ಟಾಂಗಲ್ ಅಂದರೆ ಚೌಕದ ಪರಿಧಿಯು ಆಯತದ ಪರಿಧಿಗೆ ಸಮ ಐತೆ ಹೂಸ್ ಲೆಂತ್ ಈಸ್ ಟ್ವೆಂಟಿ ಫೋರ್ ಮೀಟರ್ ಅಂದ್ರೆ ಹೂಝ್ ಅಂದ್ರೆ ಇದರ ಅರ್ಥ ದ ಲೆಂತ್ ಇಪ್ಪತ್ನಾಲ್ಕು ಮೀಟರ್ ಐತೆ ಅಂದ್ರೆ ಡಬಲ್ ಆಫ್ ದ ಬ್ರೆಡ್ತ್ ಅಂದ್ರೆ ಇದು ಇಪ್ಪತ್ನಾಲ್ಕು ಮೀಟ್ರ್ ಲೆಂತ್ ಐತೆ ಅಂದ್ರೆ ಇದರ ಬ್ರೆಡ್ತದ ಡಬಲ್ ಐತೆ ಅಂದರೆ ಇದು ಹನ್ನೆರಡು ಮೀಟ್ರ್ ಆಗ್ತೈತೆ ಅವಾಗ ಇಷ್ಟ ಮೇಲೆ ನಾನು ಏನು ಮಾಡ್ತೀನಿ ಇದನ್ನು ಆಯತದ ಪರಿಧಿ ದಿಕ್ಕನ್ನು ಹಿಡ್ಕೊಂಬಿಡ್ತೀನ ಆಯ್ತದ ಪರಿಧಿ ದಿಕ್ಕನ್ನು ಆಯತದ ಪರಿಧಿ ಒಮ್ಮೆ ಸಿಕ್ತಂದ್ರೆ ಅವರು ಒಂದೇ ಸ್ಟೇಟ್ಮೆಂಟ್ ಕೊಟ್ಟಾರ ಆಯತದ ಪರಿಧಿನು ಮತ್ತು ಚೌಕದ ಪರಿಧಿ ಸೇಮ್ ಇರ್ತಂದ್ರೆ ಇದರ ಪರಿಧಿ ಇದರ ಪರಿಧಿ ಸೇಮ್ ಐತೆ ಇದು ಐತೆ ಅಂದ್ರೆ ಇದು ಇಷ್ಟ ಇರುತ್ತೆ ಒಮ್ಮೆ ಚೌಕದ ಪರಿಧಿ ಸಿಕ್ತಂದ್ರೆ ಚೌಕ ಅಂದ್ರೆ ಎಲ್ಲ ಬಾಹುಗಳು ಈಕ್ವಲ್ ಇರ್ತಾವೆ ಇದು ಈಕ್ವಲ್ ಇದು ಈಕ್ವಲ್ ಇದು ಈಕ್ವಲ್ ಇದು ಈಕ್ವಲ್ ಇನ್ನಿಷ್ಟ ಇಷ್ಟರ ಮೇಲೆ ನಮ್ಗೆ ಆನ್ಸರ್ ಗೊತ್ತಾಗೇ ಬಿಡತ್ತೆ ರೀ ಏನು ಕೇಳಿದ್ದಾರೆ ಆ ಚೌಕದ ವಿಸ್ತೀರ್ಣ ಕೇಳಿದಾರೆ ಚೌಕದ ವಿಸ್ತೀರ್ಣ ಅಂತಂದ್ರೆ ಏನಾಗ್ತಾ ಇತ್ತು ರೀ ಇದನ್ನು ಚೌಕದ ವಿಸ್ತೀರ್ಣ ಅಂತಂದ್ರೆ ಇದನ್ನು ಹದಿನೆಂಟು ಇಂಟು ಈ ಹದಿನೆಂಟು ಗುಣಾಕಾರ ಮಾಡಬೇಕು ಹದಿನೆಂಟು ಹದಿನೆಂಟಲೆ ಮುನ್ನೂರ ಇಪ್ಪತ್ನಾಲ್ಕು ಮೀಟರ್ ಸ್ಕ್ವೇರ್ ಅಂತ ನಂಗೆ ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಆಯ್ತು ರೀ ಭಾಳ ಈಸಿ ಕ್ವಶನ್ ಡೆಡ್ ಈಸಿ ಅದನ್ನು ಆರಾಮಾಗಿ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ನೋಡಿರಿ ಈ ದಾಳದ ನಾಲ್ಕು ವಿವಿಧ ಸ್ಥಾನಗಳನ್ನು ಕೇಳಲಾಗಿದೆ ಈ ಸಂಖ್ಯೆ ಆರರ ವಿರುದ್ಧ ದಿಕ್ಕಿನ ಅಂದರೆ ಯಾವ ಸಂಖ್ಯೆ ಆರರ ವಿರುದ್ಧ ಐತಿ ಅಂತಂದು ಕೇಳಿದಾರೆ ಈ ಎರಡು ದಾಳ ನೋಡಿರಿ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಈ ಎರಡು ದಳ ಅಂದರೆ ಒಂದೇ ದಾಳ ರೀ ಅದ ಒಂದು ದಳನ ಹಿಂಗೆ ಹೊಳಿಸಿ ಹೊಳಸಿ ನಾಲ್ಕು ಸಾರಿ ನೋಡಿರ್ತಾರೆ ಆ ಕಂಡಿದ ನಾಲ್ಕು ಬರೆದಿರ್ತಾರಿಲ್ಲೆ ಈ ದಳ ನೋಡ್ರಿ ಇಲ್ಲಿ ಟೂ ಐತಿ ಇಲ್ಲಿ ಟೂ ಐತಿ ಇಲ್ಲಿ ಸಿಕ್ಸ್ ಐತಿ ಇಲ್ಲಿ ಸಿಕ್ಸ್ ಐತಿ ಇಲ್ಲಿ ಉಳಿತು ಮೂರು ಇಲ್ಲಿ ಉಳಿತು ನಾಲ್ಕು ಅಂದ್ರೆ ಇದರರ್ಥ ಮೂರಕ್ಕೆ ನಾಲ್ಕು ಅಪೋಸಿಟ್ ಅಂದ ಬೇಕಾದ್ರೆ ಇವೆರಡು ನೋಡ್ರಿ ಇಲ್ಲಿ ನಾಲ್ಕು ಐತಿ ಇಲ್ಲಿ ನಾಲ್ಕು ಐತಿ ಇಲ್ಲಿ ಆರೈತಿ ಐತಿ ಇಲ್ಲಿ ಆರು ಐತಿ ಇಲ್ಲಿ ಉಳಿತು ಎರಡು ಇಲ್ಲಿ ಉಳಿತು ಐದು ಅಂತಂದ್ರೆ ಇದು ಎರಡಕ್ಕೆ ಐದು ಅಪೋಸಿಟ್ ಅನ್ನ ಅಲ್ಟಿಮೇಟ್ಲಿ ಒಂದು ದಳ ಅಂದ್ರೆ ಆರು ಮುಖ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇವೆ ಆರು ಮುಖ ಇರ್ತಾವೆ ತ್ರೀ ಫೋರ್ ಬಂತು ಟೂ ಫೈವ್ ಬಂತು ಇನ್ನು ಉಳ್ದದ್ದು ಒಂದಾಗಿ ಸಿಕ್ಸಾಗ ಉಳಿತಿ ಅಂದ್ರೆ ಇದರ ಅರ್ಥ ಒಂದಕ್ಕೆ ಆರ್ ಅಪೋಸಿಟ್ ಅಂದಂಗೆ ಸೊ ಇದರ ಆನ್ಸರ್ ಎಷ್ಟಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲ ಸರ್ ಒಂದಿಷ್ಟು ರೂಲ್ಸ್ ಬರ್ತಾವೆ ಇವನ್ನೆಲ್ಲ ಆಫ್ಲೈನ್ ಕ್ಲಾಸಸಲ್ಲಿ ಭಾಳ ಚೆಂದ ಕಾನ್ಸೆಪ್ಟ್ ಐತೆ ರೀ ಇವನ್ನೆಲ್ಲ ಉಚ್ಚಿಡ್ಬೋದು ಮೂರ ಯಾಕೆ ತ ಕಾಣಕ್ದತ್ತಂದ್ರೆ ನೀವು ಒಂದು ಯಾವುದೇ ಎಂಗಲ್ನಿಂದ ನೋಡಿರಿ ಬೇಕಿದ್ರೆ ಯಾವುದೇ ಎಂಗಲ್ಲಿಂದ ನೋಡಿರಿ ಮ್ಯಾಕ್ಸಿಮಮ್ನ ಒಂದು ಧಾಡ ಮೂರ ಮುಖ ಕಾಣ್ತಾವೆ ಹೆಚ್ಚಿಗೆ ಕಾಣಕ್ಕೆ ಬರೋಂಗಿಲ್ಲ ರೀ ನೀವು ಹೆಂಗೆ ಬೇಕಾದಂಗೆ ನೋಡ್ರಿ ಸೊ ಅಕಸ್ಮಾತ್ ಇವೆಡೆದ ನೋಡಿರಿ ಅಂದ್ರೆ ಇವೆರಡದ್ರಲ್ಲಿ ನೋಡು ಆಗಿ ಇದು ಐತೆ ಕರೆಕ್ಟಾ ರೀ ಈ ನಾಲ್ಕು ಕಾಮನ್ ಐತೆ ಅಂದ್ರೆ ನಾಲ್ಕರಿಂದ್ರೂ ಮೂವ್ ಆಗ್ರಿ ನೀವು ಇಲ್ಲಿ ಫೋರ್ ಐತೆ ರೀ ಹಿಂಗೆ ಮೂವ್ ಆಗಿರಿ ಫೋರ್ ಫೈ ಸಿಕ್ಸ್ ಇಲ್ಲಿ ಹಿಂಗೆ ಮೂವ್ ಆಗಿರಿ ಫೋರ್ ಟು ಒನ್ ಅಂದ್ರೆ ಐದಕ್ಕೆ ಎರಡು ಅಪೋಸಿಟ್ ಆರಕ್ಕೆ ಒಂದು ಅಪೋಸಿಟ್ ನಮ್ಮ ಕೇಳಿದ ಆರಕ್ಕೆ ಅಪೋಸಿಟ್ ಯಾವುದಕ್ಕೆ ಕೇಳ್ಯಾರೆ ಒಂದು ಒಂದು ಈಸ್ ದ ಕರೆಕ್ಟ್ ಆನ್ಸರ್ ಅಂದರೆ ನೆಕ್ಸ್ಟ್ ಒಬ್ಬ ಪುರುಷನನ್ನು ತೋರಿಸಿ ಮಹಿಳೆಯೊಬ್ಬರು ಹೇಳ್ತಾಳಂತ ಒಬ್ಬ ಪುರುಷನ ತೋರಿಸಿ ಮಹಿಳೆ ಹೇಳ್ತಾಳತ್ತ ಏನು ಹೇಳ್ತಾಳೆ ಮಹಿಳೆ ಇವನು ಅವ್ನು ಯಾವುದನ್ನು ಗೊತ್ತಿಲ್ಲ ಪುರುಷ ನನ್ನ ತಾಯಿ ಅಂದ್ರೆ ಮಹಿಳೆ ಹೇಳ್ಕೊ ಹೇಳ್ಕೊಳಕತ್ತಾಳೆ ಅವಳು ಏನಂತಾಳ ಆಕಿ ನನ್ನ ತಾಯಿ ಅಂದರೆ ಈಕಿ ತಾಯಿ ತಾಯಿ ಅಂದ್ರೆ ತಂದೆ ತಾಯಿ ಅಂದ್ರೆ ಮೇಲೆ ಹೋಗ್ತೀನಿ ಅಣ್ಣ ತಮ್ಮ ಅಂದರೆ ಬಾಜು ಬರ್ತೀನಿ ಹೆಣ್ಣು ಅಂದ್ರೆ ರೌಂಡ್ ಹೆಣ್ಣು ಅಂದರೆ ಏನು ರೀ ರೌಂಡ್ ಹಾಕ್ತೀನಿ ಗಂಡು ಬತ್ತಂತಂದ್ರೆ ರೀ ಏನು ಮಾಡ್ತೀನಿ ರೀ ಗಂಡು ಬತ್ತಂದ್ರೆ ಚೌಕ್ ಬಾಕ್ಸ್ ಹಾಕಿರ್ತೀನಿ ಗೊತ್ತಿರಲಿ ಇವನು ಯಾವ್ದಂ ಗೊತ್ತಿಲ್ಲ ನನ್ನ ತಾಯಿ ಅಂದರೆ ಈ ಹೆಣ್ಮಗ್ಳು ಹೇಳಕತ್ತಾಳೆ ಈಕಿ ತಾಯಿ ಅಂದ್ರೆ ರೌಂಡು ತಾಯಿಯ ಆ ತಾಯಿ ತಂದೆಯ ಮತ್ತು ಈಕಿ ತಂದೆಯ ತಂದೆಯ ಒಬ್ಬನೇ ಅಳಿಯ ಅಂದರೆ ಇವಂಗೆ ಒಬ್ಬ ಅಳಿಯಾದನಂದ್ರೆ ಇವಂಗೆ ಒಬ್ಬಕ್ಕೆ ಮಗಳದಾಳ ನಂಗೆ ಇವ್ನು ಒಬ್ಬನೇ ಅಳಿ ಅಂದರೆ ಈಕ ಒಬ್ಬಕ್ಕೆ ಮಗಳದ ಇವ್ನಿಗೆ ಒಬ್ಬಕ್ಕೆ ಮಗಳದ ಅಂದ್ರೆ ಈಕಿನ ಮದುವೆ ಮಾಡಿಕೊಟ್ಟ ಇವ್ ಈಕಿ ಗಾಂಡಿ ಅನ್ನದಾನ ಅಲ್ರಿ ಇವ್ನ ಅಳೆಯ ಅದ ಈಗ ಕರೆಕ್ಟಾ ರೀ ಅಂದರೆ ಇದೋಟೋದಾಗ ಇರೋ ಪರ್ಸನ್ ಇವನ ತೋರಿಸ್ಕೊತಾ ರೀ ಈಕೆ ನಮ್ಮ ತಾಯಿಯ ಇನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ನಿಮ್ಗೆ ಹೆಣ್ಮಗಳು ಹೇಳ್ತಾಳತ್ತ ನನ್ನ ತಾಯಿಯ ಈಕೆ ತಾಯಿ ಇವನ ತಂದು ಇವ್ ಇವುಂಗ ಒಬ್ಬ ಅಳೆಯದಂದ್ರೆ ಒಬ್ಬಕ್ಕೆ ಮಗಳಿದ್ದಲ್ಲೇ ಮಗಳ ಗಂಡನ ಒಬ್ಬ ಹಾಗಂದ್ರೆ ಏನು ಕೇಳ್ಯಾರ ಆ ಮಹಿಳೆಯು ಅಂದರೆ ಈಕೆ ಏನು ಹೇಳಕ್ಕಾಳ ಮಹಿಳೆ ಮಹಿಳೆ ಈಕೇನು ಹೇಳಾಕ್ತಾಳೆ ಆ ಪುರುಷನಿಗೆ ಅಂದರೆ ಇವುಂಗ ಹೆಂಗೆ ಸಂಬಂಧ ಅಂದ್ರೆ ಈಕೆ ಮಹಿಳೆ ಇವುಂಗ್ ಹೆಂಗೆ ಸಂಬಂಧ ಅಂದರೆ ಇವರಿಬ್ಬರು ಗಂಡ ಹೆಂಡ್ತಿ ಆದ್ರೆ ಕರೆಕ್ಟ ರೀ ಇವರಿಬ್ಬರು ಗಂಡ ಹೆಂಡತಿ ಅಂದ್ರೆ ಅಂದ್ರೆ ಇವ್ರ ಮಗಳು ಅಂತಂದ್ರೆ ಮಗಳಾಗ್ತಾಳೆ ಸೊ ಇದ್ರ ಆನ್ಸರ್ ಯಾವುದಪ್ಪ ಅಂತಂದ್ರೆ ಮಗಳು ಈಸ್ ದ ಕರೆಕ್ಟ್ ಆನ್ಸರ್ ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೋತೀನಿ ರೀ ಇದರ ಆನ್ಸರ್ ಮಗಳು ಅಂದರೆ ಇವಂಗೇನು ಆಗ್ತಾಳಂತಂದ್ರೆ ರೀ ಮಗಳು ಆಗ್ತಾಳೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಇದೆಲ್ಲ ಅಲ್ಪಾಬೆಟಿಕಲ್ ಆರ್ಡ್ರ್ ಕ್ವಶನ್ಸ್ ರೀ ಅಲ್ಪಾಬೆಟಿಕಲ್ ಆರ್ಡ್ರ್ ಭಾಳ ಈಸೀಸಿ ಕ್ವಶನ್ಸ್ ಈ ಥರ ಬಂದರೆ ಆಲ್ಮೋಸ್ಟ್ ಇದನ್ನು ಇನ್ನೊಂದು ಹೇಳ್ರಿ ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗಡೆ ಎಲ್ಲರೂ ಆನ್ಸರ್ ಹಾಕಿರ್ತಾರೆ ರೀ ಇದನ್ನು ಎ ಬಿ ಸಿ ಡಿದು ಒನ್ ಟೈಮ್ ಬರೋದು ಹೇಳಿಬಿಟ್ಟಿರ್ತೀನಿ ನೋಡಿರಿ ಎ ಬಿ ಸಿ ಡಿ ಇ ಎಫ್ G, H, I, J, K, L, M N के एम Q R क्यू आर एस टी W एक्स वाय जेड करेक्ट री इ नोड्री टीचर इन बर्दारी टीचर टी इच्च आर् बरदार वि जी ಸಿ ಇ ಜೆ ಜಿ ಟಿ ಅಂತ ಬರೆದಾರೆ ಹಂಗೆ ಚಿಲ್ಡ್ರನ್ ಸಿ ಎಚ್ ಐ ಎಲ್ ಡಿ ಆರ್ ಇ ಎನ್ ಚಿಲ್ಡ್ರನ್ ಅಂತ ಕೇಳಿದ್ದಾರೆ ನೋಡೋಣ ರೀ ಇವಾಗ ಒಂದೊಂದಾಗಿ ಟಿ ವಿ ಅಂದರ್ ಅಂದರೆ ಟಿ ನ ವಿ ಅಂದ್ರೆ ಅಂದರೆ ಒಂದು ಗ್ಯಾಪ್ ಬಿಟ್ಟಿದ್ದಾರೆ ಈ ಕ ಜಿ ಅಂದ್ರೆ ಈ ಕ ಜಿ ಅಂದರೆ ಇಲ್ಲಿ ಒಂದು ಗ್ಯಾಪ್ ಏಕ ಸಿ ಅಂದ್ರ ಅಂದರೆ ಇಲ್ಲಿ ಒಂದು ಗ್ಯಾಪ್ ಏಕ್ ಸಿ ಕ ಇ ಅಂದ್ರೆ ಇಲ್ಲಿ ಒಂದು ಗ್ಯಾಪ್ ಎಚ್ ಕ ಜೆ ಅಂದರೆ ಎಚ್ ಕ ಜೆ ಅಂದರೆ ಒಂದೊಂದು ಗ್ಯಾಪ್ ಈಕ ಜೆ ಅಂದರೆ ಈ ಕ ಜೆ ಅಂದ್ರೆ ಕ ಜೆ ಈ ಕ ಜಿ ಇಲ್ಲಿ ಒಂದು ಗ್ಯಾಪ್ ಮತ್ತು ಒಂದೊಂದು ಗ್ಯಾಪ್ ಆಗೈತಿ ಅಂದರೆ ನಾವು ಆಟೋಮೆಟಿಕ್ ಇಲ್ಲಿ ಒಂದೊಂದು ಗ್ಯಾಪ್ ನೋಡಿಬಿಡೋಣ ಒಂದು ಗ್ಯಾಪ್ ನೋಡ್ರಿ ಸಿಕ್ ಒಂದು ಗ್ಯಾಪ್ ಅಂದರೆ ಇ ಎಚ್ ಒಂದು ಗ್ಯಾಪ್ ಒಂದು ಗ್ಯಾಪ್ ಅಂದ್ರೆ ಜೆ ಆಯ್ತು ಐತಿ ಆಯ್ಕೆ ಒಂದು ಗ್ಯಾಪ್ ಅಂದ್ರೆ ರೀ ಕೆ ಎಲ್ಲ ಐತಿ ಎಲ್ಲಕ್ಕೆ ಒಂದು ಗ್ಯಾಪ್ ಅಂದರೆ ಎನ್ ಡಿ ಐತಿ ಡಿ ಕೊಂದು ಗ್ಯಾಪ್ ಅಂತಂದ್ರೆ ಎಫ್ ಆರ್ ಐತಿ ಆರಕ್ಕೊಂದು ಗ್ಯಾಪ್ ಅಂದ್ರೆ ಟಿ ಈಕ್ ಈ ಒಂದು ಗ್ಯಾಪ್ ಅಂತಂದ್ರೆ ಜಿ ಎನ್ ಐತಿ ಎನ್ಕೊಂದು ಗ್ಯಾಪ್ ಅಂದ್ರೆ ಪಿ ಅಂದರೆ ಇ ಜೆ ಕೆ ಎನ್ ಎಫ್ ಟಿ ಜಿ ಪಿ ಎಲ್ಲಿ ಯಾವ್ದು ಬರತ್ತೆ ನೋಡಿ ಇ ಜೆ ಕೆ ಎನ್ ಎಫ್ ಟಿ ಪಿ ಜಿ ಅಂದ್ರೆ ಆಪ್ಷನ್ ಬಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಅಂತಂದಂಗೆ ನೆಕ್ಸ್ಟ್ ಕ್ವಶನ್ ಈ ಕೆಳಗೆ ನ ಪ್ರಶ್ನೆಯಲ್ಲಿರುವ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಹುಡುಕಿ ಬರೆಯಿರಿ ಅಂದರ ಇದೇ ಸೇಮ್ ಮತ್ತು ಎ ಬಿ ಸಿ ಡಿ ಬರ್ಕೋತೀನಿ ನೋಡಿರಿ ಎ ಯಾಕಂದರೆ ಎ ಬಿ ಸಿ ಡಿ ಇದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ

ಟಿ ಐತೆ ಅಂದ್ರೆ ಟಿದು ಎಷ್ಟೈ ಇಲ್ಲೇ ಟ್ವೆಂಟಿ ಐತಿ ಟ್ವೆಂಟಿ ಕೆಳಗಡೆ ಜೆ ಐತಿ ಜೇದ್ ಎಷ್ಟೈತೆ ಇಲ್ಲೇ ಜೇದು ಟೆನ್ ಐತೆ ಐತಿ ಎಷ್ಟು ಐತಿ ಟೆನ್ ಐತೆ ಟೆನ್ ಇದನ್ನು ಕಡ್ತಾ ಹೊಡೆದ್ರೆ ಎರಡು ಬಂದೈತಲ್ರಿ ಇದ ಎರಡು ಇಲ್ಲಿ ಬರ್ತಾರೆ ಹಂಗೆ ಎಕ್ಸ್ ತೊಗೋತೀನ ಎಕ್ಸ್ ಎಷ್ಟೈತಿ ಟ್ವೆಂಟಿ ಫೋರ್ ಐತೆ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಎಚ್ ಎಚ್ ಎಷ್ಟೈತೆ ರೀ ಎಂಟೈತಿ ಎಂಟು ಎಂಟು ಒಂದಲೇ ಎಂಟು ಮೂರಲೆ ಸೊ ಇದರ ಆನ್ಸರ್ ಎಷ್ಟಾಗ್ತೈತೆ ರೀ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಓಕೆ ಇಲ್ಲಿಗೆ ನಮ್ಮದು ಇವತ್ತಿನ ಕ್ಲಾಸಲ್ಲಿ ಇವತ್ತು ಬಿದ್ದಿರ್ತಕ್ಕಂತಹ ಎಸ್ ಡಿ ಎ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಕ್ವಶನ್ ಪೇಪರ್ಗೋಡಿ ಹದಿನಾಲ್ಕು ಮೆಂಟಾಲಬಿಟಿ ಏನು ಕ್ವೆಶನ್ಸ್ ಬಿದ್ದಿದ್ದು ಅಲ್ರಿ ಹದಿನಾಲ್ಕು ಕ್ವಂಟ ಹದಿನಾಲ್ಕು ಮ್ಯಾಥ್ಸ ಮತ್ತು ಮೆಂಟಲ್ ಮೆಂಟಲಬಿಟಿ ಕ್ವಶನ್ಸನ್ನು ವಿತ್ ಕ್ಲಿಯರ್ ಎಕ್ಸ್ಪ್ಲನೇಷನ್ನ ಆನ್ಸರ್ಸ ವಿತ್ ಕ್ಲಿಯರ್ ಆಗಿ ಎಕ್ಸಾಕ್ಟ್ ಆನ್ಸರ್ಸ ಏನು ಸಂಭವನೀಯ ಆನ್ಸರ್ಸ್ಗಳ್ಸ್ ಏನಿಲ್ಲ ರೀ ಎಕ್ಸಾಕ್ಟ್ ಆನ್ಸರ್ಸೇ ಕೊಟ್ಬಿಟ್ಟಿದ್ದೆ ನಾನು ಸೊ ಯಾರಿಗಾದರೂ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡ್ಬೇಕಂದ್ರೆ ಸೇಮ್ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಲೈಕ್ ಮಾಡಿಸ್ರಿ ನಿಮ್ಮ ಸಪೋರ್ಟ್ ಅನ್ನು ಚೆನ್ನಾಗಿ ಸಿಗಕತ್ತೆ ಅಂತಂದ್ರೆ ನಾನು ಕ್ಲಾಸಸ್ ಮಾಡ್ತೀನಿ ಇವನ್ ಯು ಪಿ ಎಸ್ ಸಿ ಆಗಲಿ ಎಸ್ ಎಸ್ ಸಿ ನಡೀಲಿ ಎಲ್ಲ ಥರ ಆನ್ಸ್ ಕ್ವಶನ್ ಆನ್ಸರ್ಸ್ ಬಿಡಿಸ್ತೀನಿ ನಿಮ್ಮ ಸಪೋರ್ಟ್ ಚೆನ್ನಾಗಿರ್ಬೇಕು ರೀ ಓಕೆ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಈ ಕ್ಲಾಸ್ ಮುಗಿಸ್ತೀನಿ ಯಾರಿಗಾದರೂ ಏನೇ ಡೌಟ್ಸ್ ಬಂತಪ್ಪ ಅಂತಂದ್ರೆ ಕ್ಲಿಯರಾಗಿ ಕಮೆಂಟ್ ಹೊಡೀರಿ ಇಲ್ಲೇ ಇಲ್ಲೆಲ್ಲಾದ್ರೂ ಧಾರವಾಡದಲ್ಲಿ ಇದ್ರಪ್ಪ ಅಂತಂದರೆ ನಾನು ಆಂಜನೇಯ ಅಕಾಡೆಮಿ ಅಂತ ಆಫ್ಲೈನ್ ಕ್ಲಾಸ್ ಐತೆ ಅಲ್ಲಿ ಬಂದು ಮೀಟ್ ಆಗ್ರಿ ಓಕೆ ಇವತ್ತಿನ ಕ್ಲಾಸನ್ನು ಮುಗಿಸ್ಬಿಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಆಲ್